ನಾವು ಅನೇಕ ಸಂದರ್ಭಗಳಲ್ಲಿ ನಾವು ಹೆಚ್ಚಳವನ್ನ ಪಡ್ತೇವೆ. ಒಬ್ಬನು ತಾನು ಹೆಚ್ಚಳವನ್ನ ಪಡ್ತಕ್ಕಂಥದ್ದು ಅವನು ಏನ್ ಮಾಡ್ತಾನೆ ಅಂದ್ರೆ ಅವನು ತನ್ನ ತನಗಿರತಕ್ಕಂಥ ವಿಚಾರಗಳಲ್ಲಿ ಆತನು ಹೆಚ್ಚಳವನ್ನ ಪಡುವಂತವನಾಗಿರ್ತಾನೆ. ಅನೇಕ ಸಂದರ್ಭ ಎಲ್ಲ ಸಂದರ್ಭದಲ್ಲಿ ಮನುಷ್ಯನ ಸ್ವಭಾವ ನಾನು ನಾನು ಎಂಬುದಾಗಿ ಹೇಳುವಂತ ಸ್ಥಿತಿಗತಿಯನ್ನು ನಾವು ನೋಡ್ತೇವೆ. ಒಬ್ಬನು ಹೆಚ್ಚಳ ಪಡುವಂತದ್ದು ಅವನಲ್ಲಿರತಕ್ಕಂಥ ಸಂಪತ್ತು ಐಶ್ವರ್ಯ, ಅದಕ್ಕಾಗಿ ಅವನು ತಾನು ತನ್ನ ಹೆಚ್ಚಳವನ್ನ ಪಡುವಂತವನಾಗಿದ್ದಾನೆ. ಲೋಕದಲ್ಲಿ ಅವನಿಗಿರತಕ್ಕಂತಹ ಒಂದು ಸ್ಥಿತಿಗತಿಯನ್ನ, ಅದು ವಿಶೇಷವಾಗಿ ಆಸ್ತಿ ಐಶ್ವರ್ಯಗಳು ಇರುವಾಗ ಆತನು ತನ್ನನ್ನು ತಾನು ಹೆಚ್ಚಳವನ್ನ ಪಟ್ಟುಕೊಡುವಂತವನು ಆಗಿರುವಂತವನಾಗಿರ್ತಾನೆ. ಇನ್ನು ಕೆಲವರು ಅವರಿಗೆ ಇರತಕ್ಕಂತ ಜ್ಞಾನದ ಮೂಲಕ ತಮ್ಮನ್ನ ತಾವು ಹೆಚ್ಚಳವನ್ನ ಪಡಿಸ್ಕೊಳ್ತಾರೆ. ಇನ್ನು ಕೆಲವರು ತಮಗಿರತಕ್ಕಂಥ ವಿದ್ಯೆಯ ಮೇಲೆ ತಮ್ಮನ್ನ ಹೆಚ್ಚಳ ಪಡಿಸ್ಕೊಳ್ತಾರೆ. ಕೆಲವರು ಉದ್ಯೋಗದ ಮೇಲೆ ಹೆಚ್ಚಳವನ್ನ ಪಡಿಸ್ತಾರೆ. ನಂತರ ಮುಂದಿನ ದಿನಗಳು ಹೋಗುವಾಗ ದೇವರ ಒಂದು ಅನುಗ್ರಹದಿಂದ ಅಥವಾ ದೇವರ ಚಿತ್ತಾನುಗುಣವಾಗಿ ಅವರಿಗೆ ಅಕಸ್ಮಾತ್ ಅವರ ಹುಟ್ಟಿದಂತ ಮಕ್ಕಳ ಭವಿಷ್ಯ ಉಜ್ವಲವಾದ ಸ್ಥಿತಿಯಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇರುವಾಗ ಅವರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಳವನ್ನು ಕೊಡುವಂತವರಾಗಿರ್ತಾರೆ. ಅನೇಕ ಸಂದರ್ಭಗಳನ್ನ ನೋಡುವಾಗ ನಾವು ಅನೇಕ ಲೋಕ ಜನರನ್ನ, ಇದು ಲೋಕದ ಜನರು ಮಾತ್ರವಲ್ಲ ವಿಶ್ವಾಸಿಗಳು ಅನೇಕರು ತಾವು ತಮ್ಮದೇ ಆದಂತಹ ನಶಿಸಿ ಹೋಗ್ತಕ್ಕಂತಹ ಯಾವುದೇ ಮೌಲ್ಯವಿಲ್ಲದಂತಕ್ಕಂತಹ ಈ ಒಂದು ವಿಚಾರಗಳಲ್ಲಿ ಅವರು ತಮ್ಮನ್ನ ತಾವು ಅವರು ಹೆಚ್ಚಳವನ್ನ ಪಡುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಆದ್ರೆ ನಮಗೆಲ್ಲಕ್ಕಿಂತ ಹೆಚ್ಚಳ ಪಡಬೇಕಾದಂತದ್ದು ಕರ್ತನು ಅವನು ನಮ್ಮೊಂದಿಗೆ ಇರುವುದಾದ್ರೆ ಅದೇನು ದೊಡ್ಡ ಆಶೀರ್ವಾದ. ದೇವರ ಕೃಪೆ ಕರುಣೆ ಆತನ ಪರಾಮರಿಸುವಿಕೆ ನಡೆಸುವಿಕೆ ಇರುವುದರಿಂದ ಅದು ಇರುವುದಾದರೆ ಅದಕ್ಕಿಂತ ದೊಡ್ಡ ಆಶೀರ್ವಾದ ನಮ್ಗೆ ಯಾವುದೂ ಇರುವುದಿಲ್ಲ. ಯಾಕಂದ್ರೆ ದೇವರು ತನ್ನ ಮಕ್ಕಳ ಸಂಗಡ ಆತನು ಸದಾ ಇರುವಂತವನಾಗಿರ್ತಾನೆ. ಆತನ ಅವರ ಸಂಗಡ ಇದ್ದುಕೊಂಡು ಅವರಿಗಾಗಿ ಹೋರಾಟವನ್ನ ಮಾಡ್ತಾನೆ, ಯುದ್ಧವನ್ನ ಮಾಡ್ತಾನೆ, ಅವರಿಗೆ ಕ್ಷಾಮದಲ್ಲಿ ಬೇಕಾದಂತಹ ಎಲ್ಲ ವಿಧವಂತ ಒದಗಿಸಿಕೊಡುವಂತವನಾಗಿರ್ತಾನೆ. ರೋಗಗಳು ಬಂದಾಗ ಅವರನ್ನ ಆ ರೋಗದಿಂದ ಪೀಡೆಯಿಂದ ಆತನು ಬಿಡಿಸುವಂತವನಾಗಿರ್ತಾನೆ. ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಡುವಂತವನಾಗಿರ್ತಾನೆ. ಪ್ರವಾಹಗಳು ಅಥವಾ ಬಿರುಗಾಳಿ ಬಂದಾಗಲೂ ಸಹ ಆತನು ಅವರನ್ನ ಬಿಡಿಸುವಂತವನಾಗಿರ್ತಾನೆ. ಹೀಗೆ ನಮ್ಮ ದೇವರು ಅನೇಕ ಸಮಸ್ಯೆಗಳಲ್ಲಿ ತಾನು ನಮ್ಮ ಸಂಗಡ ಇದ್ದು ನಡೆಸ್ತೇನೆ ಎಂಬುದಾಗಿ ಸತ್ಯವೇದದಲ್ಲಿ ಅನೇಕ ಕಡೆಯಲ್ಲಿ ಬರೆಸಿರುವಂತ ನಾವು ನೋಡುವಂತವರಾಗಿದ್ದೇವೆ. ಯಾಕಂದ್ರೆ ನಮ್ಮ ದೇವರು ನಮ್ಮನ್ನ ಕಾಯುವಾತನು, ನಮ್ಮನ್ನು ನಡೆಸುವಾತನು. ಅಂತ ದೇವರ ಹಸ್ತದ ಕೆಳಗಿರುವಾಗ ನಾವು ಎಷ್ಟು ಸೌಭಾಗ್ಯವಂತರು. ನಮ್ಮ ದೇವರು ನಮ್ಮನ್ನ ಯಾವ ರೀತಿಯ ನಡೆಸ್ತಾ ಅನೇಕ ಸಂದರ್ಭಗಳಲ್ಲಿ ಸಮಸ್ಯೆಗಳು, ಗೊಂದಲಗಳು, ಅವಿಚಾರಗಳು ಅನೇಕ ವಿಧವಂತ ಬರುವಾಗ ಅನೇಕ ಸಂದರ್ಭ ನಾವು ದೇವರನ್ನೇ ದೂಷಿಸಿ ದೇವರಿಗೆ ವಿರುದ್ಧವಾಗಿ ಅನೇಕ ಮಾತುಗಳನ್ನು ಆಡುವಂತ ಸ್ಥಿತಿಗತಿಯನ್ನು ನಾವು ನೋಡುವಂತವರಾಗಿದ್ದೇವೆ. ಆದ್ರೆ ನಮ್ಮ ದೇವರು ಎಲ್ಲಾ ಸಂದರ್ಭದಲ್ಲಿ ಆತನು ಕೈಬಿಡದಂತ ದೇವರು ನಮಗಾಗಿ ಆತನಿದ್ದಾನೆ. ದಯಮಾಡಿ ನಾವು ಯೆಶಾಯನು ಬರೆದಂತ ಪ್ರವಾದನೆ ಗ್ರಂಥ 49:16 ನೋಡಿಕೊಳ್ಳೋಣ. ಯೆಶಾಯ 49:16, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ನಿನ್ನನ್ನ ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. Matthew 28:20 ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿನ ನಿಮ್ಮ ಸಂಗಡ ಇರುತ್ತೇನೆ. ಮತ್ತೊಂದು ವಚನ ನಾವು ಯೆಶಾಯ 41:10 ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ. ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಕರ್ತನಲ್ಲಿ ಪ್ರಿಯರಾದವರೇ, ಈಗ ನಾವು 3 ವಚನಗಳನ್ನು ಓದಿದ್ದೇವೆ. ಈ 3 ವಚನಗಳಲ್ಲಿ ಮೊದಲನೇ ವಚನದ ನಾವು ನೋಡ್ತಾ ಬಂದೆವು,
ನಿನ್ನನ್ನು ಮರೆಯೇ ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರುತ್ತೇನೆ, ನಾನು ನಿನ್ನನ್ನ ಬಲಪಡಿಸುತ್ತೇನೆ. ಈ ಅಭಯ ಹಸ್ತವನ್ನ ಸ್ವಯಂ ನಮ್ಮ ದೇವರು ನಮಗೆ ಕೊಟ್ಟಿರುವಂತವನಾಗಿರುತ್ತಾನೆ. ಆತನ ವಾಕ್ಯದ ಮೇಲೆ ನಮಗೆ ಭರವಸೆ ಉಂಟು, ಆತನ ಮೇಲೆ ನಾವು ನಂಬಿದಂತವರಾಗಿದ್ದೇವೆ. ಯಾಕಂದ್ರೆ ದೇವರು ಎಲ್ಲಾದರೂ ನಮ್ಮ ಸಂಗಡ ಇದ್ದು ನಡೆಸುವ ಆತನು. ಆತನ ವಾಕ್ಯ ಹೇಳ್ತದಲ್ಲ, ಆತನ ವಾಗ್ದಾನಗಳು ಭೂಮಿ ಆಕಾಶಗಳು ಉಳಿದು ಹೋದರೂ ಆತನ ವಾಗ್ದಾನಗಳು ನೆರವೇರುವಂತವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ನಿಮ್ಗೆ ಎಂತ ತಾಯಿ ಬರ್ತಾರ ಬರ್ತಾಳೋ ನಾನು ನಿಮ್ಮನ್ನು ಮರೆಯದಿರ ಅಂತ ಹೇಳಿದಂತ ದೇವರು ಆತನು ಅದ್ಭುತನಾಗಿ ವಿಶೇಷವಾಗಿಯೂ ನಮಗೆ ಈ ಒಂದು ಅಭಯ ವಚನಗಳನ್ನ ಕೊಟ್ಟಂತವನಾಗಿದ್ದಾನೆ. ಆತನ ವಾಕ್ಯದಲ್ಲಿ ಒಂದು ಸೊನ್ನೆಯಾದರೂ ಗುರುಸಾಗಲು ಅದು ನಿಷ್ಫಲವಾಗುವುದಿಲ್ಲ, ಅದು ತೆಗೆಯಲು ಸಾಧ್ಯವಿಲ್ಲ, ಪ್ರತಿಯೊಂದು ಅದು ನೆರವೇರುವಂತದ್ದಾಗಿದೆ. ಆದರೆ ನಾವು ಲೋಕ ರೀತಿಯಲ್ಲಿ ಅನೇಕರನ್ನು ನೋಡುವಾಗ ಎಷ್ಟೇ ಮಾತುಗಳನ್ನ ಕೊಟ್ಟಿದ್ರು, ಎಷ್ಟೇ ಅವರ ಅಭಯವನ್ನ ನೀಡಿದ್ರು, ಅವರ ಮಾತುಗಳಿಗೆ ತಪ್ಪುವಂತವರಾಗಿರ್ತಾರೆ. ಅವ್ರು ಎಷ್ಟೇ ಒಂದು ವಾಗ್ದಾನವನ್ನು ಮಾಡಿದ್ರು ಮನುಷ್ಯ ಸ್ವಭಾವ ಅವರು ನಮ್ಮನ್ನ ಮರೆಯುವಂತವರಾಗಿರ್ತಾರೆ. ಆದರೆ ನಮ್ಮ ದೇವರು ನಮ್ಮನ್ನ ಮರೆಯದಂತ ದೇವರಾಗಿ ಈ ಲೋಕದಲ್ಲಿ ಆತ ನಮ್ಮನ್ನ ತನ್ನ ಅಂಗೈಯಲ್ಲಿ ಸಿಕ್ಕಿಸಿಕೊಂಡಂತವನಾಗಿ ಯುಗದ ಸಮಾಪ್ತಿಯವರು ಎಲ್ಲ ದಿನ ನಾನು ನಿಮ್ ಸಂಗಡ ಇರ್ತೇನೆ ಮತ್ತು ನಾನು ನಿಮ್ಮನ್ನ ಬಲಪಡಿಸುತ್ತೇನೆ ಎಂಬುದಾಗಿ ನಮಗೆ ಆತನು ವಾಕ್ಯದ ಮೂಲಕವಾಗಿ ಬಲಪಡಿಸುವಂತವನಾಗಿರ್ತಾನೆ, ಬಲಪಡಿಸಿದ್ದಾನೆ. ಅನೇಕ ಸಂದರ್ಭಗಳಲ್ಲಿ ಆತ ನಮ್ಮ ಎಲ್ಲಾ ವಿಧವಾದಂತಹ ಇಕ್ಕಟ್ಟುಗಳಿಂದಲೂ ಹಿಂಸೆಗಳಿಂದಲೂ ಆತನು ನಮ್ಮನ್ನ ಸಂರಕ್ಷಿಸಿ ನಡೆದಂತ ದೇವ ನಮ್ಮ ದೇವರಾಗಿದ್ದಾನೆ. ಹೀಗೆ ಸತ್ಯವೇದದಲ್ಲಿ ಒಂದೆರಡು ಉದಾಹರಣೆಗಳನ್ನು ನೋಡೋಣ. ಯಾರ ಜೀವಿತದಲ್ಲಿ ದೇವರು ತನ್ನ ವಾಗ್ದಾನವನ್ನ ನೆರವೇರಿಸಿದ ಅದೇ ದೇವರು ನನ್ನ ದೇವರಾಗಿದ್ದ, ಅವರನ್ನ ಉದ್ಧರಿಸಿದಂತ ದೇವರು ನನ್ನನ್ನು ಉದ್ಧರಿಸುವುದಿಲ್ಲವಾ, ನನ್ನನ್ನ ಕಾಯುವುದಿಲ್ವಾ, ನನ್ನ ಸಂಗಡ ಇರುವುದಿಲ್ಲ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡು ಮೊದಲನೇದಾಗಿ ನಾವು ಆದಿಕಾಂಡಗಳ ಪುಸ್ತಕ 21:17-19 ವಚನ, ಆದಿಕಾಂಡ 21:17-19 ವಚನ. ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು, ದೇವದೂತನು ಆಕಾಶದಿಂದ ಹಾಗರಳನ್ನು ಕರೆದು, ಹಾಗರಳೇ ನಿನಗೇನಾಯಿತು, ಅಂಜಬೇಡ, ಆ ಹುಡುಗನು ಬಿದ್ದಿರುವ ಸ್ಥಳದಿಂದಲೇ ಅವನ ಶಬ್ದವು ದೇವರಿಗೆ ಕೇಳಿಸಿತು, ನೀನೆದ್ದು ಅವನನ್ನು ಎತ್ತಿಕೊಂಡು ಕೈ ಬಿಡದೇ ಇರು, ಅವನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಎಂದು ಹೇಳಿದನು. ಇದಲ್ಲದೆ ದೇವರು ಅವಳ ಕಣ್ಣನ್ನು ತೆರೆದದರಿಂದ ಅವಳು ನೀರಿನ ಬಾವಿಯನ್ನು ಕಂಡು ತಿತ್ತಿಯಲ್ಲಿ ನೀರನ್ನು ತುಂಬಿಕೊಂಡು ಹುಡುಗನಿಗೆ ಕುಡಿಸಿದಳು. ಇಲ್ಲಿ ಆ ಹುಡುಗನ ಮೊರೆಯನ್ನ ದೇವರು ಕೇಳಿಸಿದನು. ಕಥನಲ್ಲಿ ಪೇರಾದವ್ರೆ, ನಾವು ಈ ಕಥೆಯನ್ನ, ಈ ಚರಿತ್ರೆಯನ್ನ, ಈ ವಾಕ್ಯಭಾಗವನ್ನ ಅನೇಕ ಸಂದರ್ಭ ವಿವಿಧ ಸೇವಕರುಗಳ ಮೂಲಕ ನಾವು ಕೇಳಿದ್ದೇವೆ, ಅನೇಕ ಸಂದರ್ಭ ನಾವು ಓದಿದ್ದೇವೆ. ಈ ಇಲ್ಲಿ ನೋಡುವಾಗ ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತು. ನನ್ನ ದೇವರು ಹುಡುಗರಾಗಿರಲಿ, ಚಿಕ್ಕ ಮಕ್ಕಳಾಗಿರಲಿ, ವೃದ್ಧಾಪ್ಯದವರು ಯಾರೇ ಆಗಿರಲಿ, ಆತನ ಸನ್ನಿಧಿಯಲ್ಲಿ ಬಂದು ಬೇಡುವಾಗ ಆತನು ಮೊರೆಯನ್ನ ಲಾಲಿಸುವಂತವನು ಆತನು ಆಗಿರುತ್ತಾನೆ. ನಮಗೆ ಗೊತ್ತು, ಸಾರಳ ಮಾತಿನಂತೆ ಅಬ್ರಹಾಮನು ಅವಳ ಮಗನಾದ ಇಸ್ಮಾಯಿಲನ್ನ ಹೊರಹಾಕ್ತಾನೆ. ಈಗ ನಾವು ನೋಡುವಾಗ ಇವರ ಲೌಕಿಕ ಸಂಬಂಧಗಳನ್ನ ನಾವು ನೋಡ್ತಾ ಬರೋಣ. ಇವ್ರ ಲೌಕಿಕ ಸಂಬಂಧವನ್ನ ನೋಡುವಾಗ ಯಾವಾಗ ಸಾರಳಿಗೆ ಮಕ್ಕಳಾಗುವುದಿಲ್ಲ ಎಂಬುದಾಗಿ ಹೇಳುವಾಗ ಆಕೆ ದುಡುಕಿನಿಂದ ಈ ಹಾಗರಳನ್ನ ತನ್ನ ಯಜಮಾನನಿಗೆ ಹೆಂಡತಿಯಾಗಿ ಮಾಡಿದಳು. ಇವಳು ಹೆಂಡತಿಯನ್ನಾಗಿ ಮಾಡಿ ನಂತರದಲ್ಲಿ ಅಲ್ಲಿ ನಾವು ನೋಡುವಾಗ ಈಗ ಅಬ್ರಹಾಮನಿಗೆ ನಂತರ ವಾಗ್ದಾನದ ಮಗನು ಹುಟ್ಟುವವರೆಗೆ ಅನೇಕ ವರ್ಷಗಳಿತ್ತು. ಅನೇಕ ವರ್ಷಗಳಿರುವಾಗ ಈಗ ಅವನು ತನಗೆ ಹುಟ್ಟಿದಂತ ಮಗನನ್ನ ಅವನು ಎಷ್ಟು ಪ್ರೀತಿಯನ್ನ ಮಾಡಿರ್ಬೋದು, ಅವನ ಮೂಲಕ ಅವನು ಎಷ್ಟು ಆನಂದವನ್ನು ಹೊಂದಿರಬಹುದು. ಆದರೆ ಈ ಒಂದು ಹೆಂಡತಿಯ ಮಾತ ದೇವರ ಚಿತ್ತವೂ ಆಗಿತ್ತು. ಆ ಒಂದು ಸ್ಥಿತಿಯಲ್ಲಿ ಈತನು ಅವನ ಒಂದು ಆ ಮಗುವಿನ ಮೇಲೆ ತಾನು ಇಟ್ಟಿದಂತಹ ಪ್ರೀತಿಯನ್ನ ಅವನು ಮರೆತು ಬಿಟ್ಟನು ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಬೇಕಾಯ್ತು. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಲೋಕದ ಸಂಬಂಧಗಳು ಅಥವಾ ನಮ್ಮವರು ಇರಿಸಿಕೊಂಡವರು ನಂಬಿದವರು ಕೈ ಬಿಟ್ಟು ಬಿಡ್ತಾರೆ. ಅನೇಕ ಸಂದರ್ಭದಲ್ಲಿ ನಾವು ಯಾರ ಮೇಲೆ ಭರವಸೆಯನ್ನು ಇಟ್ಕೊಂಡಿರ್ತೇವೋ, ಯಾರ ಮೇಲೆ ಸಂಪೂರ್ಣವಾದಂತಹ ಒಂದು ಹಾಕೊಂಡಿರ್ತೇವೋ ಅಥವಾ ಯಾರನ್ನು ನಾವು ಹೆಚ್ಚಾಗಿ ಅವಲಂಬಿಸ್ಕೊಂಡಿರ್ತೇವೋ ಅಂತ ಸಂದರ್ಭದಲ್ಲಿ ಅವರೇ ನಮ್ಮನ್ನ ಹೊರ ಹಾಕುವಂತವ್ರು
ಬಿಡುವಂತವರು, ದೂರ ಮಾಡುವಂತವರಾಗಿದ್ದ. ಅನೇಕ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡುವ ಅಬ್ರಾಹ್ಮನಿಗೆ ಆತನ ಒಂದು ಕೊರತೆಯನ್ನ ತಾತ್ಕಾಲಿಕವಾಗಿ ಆತನ ನೀಗಿಸಿರ್ಬೋದು, ಅವನ ಸಂತೋಷವನ್ನ ಕಂಡಿರ್ಬೋದು, ಆದ್ರೆ ಇಂತಹ ಸ್ಥಿತಿಯಲ್ಲಿದ್ದು. ಆದರೆ ಈತನು ಈ ಒಂದು ಕಾರ್ಯದ ಮೂಲಕ ತನ್ನ ಎಲ್ಲ ಸಂಬಂಧಗಳನ್ನ ಆತನು ಕಳೆದುಕೊಂಡಂತವನಾಗಿ ಆ ಮಗನನ್ನ ಇಸ್ಮಾಯಿಲನ್ನ ಹೊರಗೆ ಹಾಕದನ್ನು ನೋಡುತ್ತೇವೆ. ಆದರೆ ನಮ್ಮ ದೇವರು ಆತನು ಕೈ ಬಿಡುವವನಲ್ಲ, ಆತನು ಆಶೀರ್ವಿಸುವಂತ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ದೇವರ ವಾಕ್ಯ ನಾವು ಮೇಲೆ ಹೋದಾಗೆ ನಿನ್ನನ್ನು ಮರೆಯನು, ನಿನ್ನ ಅಂಗಡಿ ಚಿಸ್ಕೊಂಡಿದ್ದೇನೆ, ಯುಗದ ಸಮಾಪ್ತಿಯವರಿಗೆಲ್ಲದೆ ನಾನು ಸಂಗ್ರಹಿಸ್ತೇನೆ, ನಿನ್ನನ್ನು ಬಲಪಡಿಸ್ತೇನೆ ಎಂದು ಹೇಳಿದಂತಹ ಆ ಒಂದು ಮಾತು ಆ ಸಂದರ್ಭದಲ್ಲಿ ಅದು ಅದು ಊರ್ಜಿತವಾಗ್ತದೆ, ಅದು ದೇವರ ಮಾತು ಅದು ನೆರವೇರುವಂತದ್ದಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂತವರು ಆಗಿರೋಣ. ನಮ್ಮ ಎರಡನೇ ಒಂದು ಆಲೋಚನೆಯನ್ನ ಎರಡು ಪೂರ್ವ ಕಾಲ ವೃತ್ತಾಂತ 20 ನಾವು ತಗೊಂಡು ಹೋಗೋಣ. ಎರಡು ಪೂರ್ವಕಾಲ ವೃತ್ತಾಂತ 20 ಇಲ್ಲಿ ಆಸನು ಯಹೂದ್ಯರ ಅರಸನು, ಅವನ ಮಗನಾದ ಯೆಹೋಷಾಫಾಟನು. ಇಲ್ಲಿ ನಾವು ನೋಡ್ತಾ ಇರ್ತೇವೆ ಈ ಯೆಹೋಷಾಫಾಟ ಎಂಬತಕ್ಕಂಥವನು, ಆಸನ ಮಗನಾದಂತ ಈ ಯೆಹೋಷಾಫಾಟನು, ಆತನು ಈ ಯಹೂದ್ಯರ ಅರಸನಾದನು. ದಯಮಾಡಿ 3ನೇ ವಚನ ಓದಕ್ಕೆ 17:3 ಎರಡು ಪೂರ್ವಕಾಲ ವೃತ್ತಾಂತ 17:3 ಇವನು ಬಾಳ್ ದೇವರುಗಳನ್ನು ಅವಲಂಬಿಸದೆ ತನ್ನ ಪೂರ್ವಿಕನಾದ ದಾವೀದನ ಮೊದಲಿನ ನಡತೆಯ ಪ್ರಕಾರ ನಡೆಯುತ್ತಿದ್ದರಿಂದ ಯೆಹೋವನು ಇವನ ಸಂಗಡ ಇದ್ದನು. ಇಲ್ಲಿ ನಾವು ನೋಡುವಾಗ ಈ ಯೆಹೋಷಾಫಾಟನು ಅನ್ಯ ದೇವರುಗಳನ್ನ, ಅಂದ್ರೆ ಅವರ ಪೂರ್ವಿಕರು, ಅವರು ಅಂದ್ರೆ ತಾತ್ಕಾಲಿಕವಾಗಿ ಪೂರ್ವಿಕರು ದಾವೀದನ ದೇವರ ಯೆಹೋವ ದೇವರನ್ನೇ ಅವಲಂಬಿಸಿಕೊಂಡಿದ್ದಂಥವ್ರು. ಹಾಗೆ ಅವರು ಸ್ವಲ್ಪ ಕಾಲ ಅನ್ಯರು ಇವ್ರ ಜೊತೆ ಜೋಡಾಗ್ಬಿಟ್ಟಾಗ ಅವ್ರ ಜೊತೆ ಇವರು ಒಂದಾದಾಗ ಅವ್ರು ಏನ್ ಮಾಡ್ತಾ ಇದ್ರೆ ಅಂತಂದ್ರೆ ಅಶೇರ ವಿಗ್ರಹಗಳು, ಬಾಳ್ ವಿಗ್ರಹಗಳು ಇಂಥವನ್ನೆಲ್ಲ ಪೂಜೆ ಮಾಡಿ ಅವರ ರೀತಿಯವರು ಅಪಹರಿದಿನಗಳನ್ನ ಮಾಡ್ತಾ ಯಜ್ಞ ಹೋಮಗಳನ್ನ ಮಾಡ್ತಾ ಇದ್ದಂತ ಅನೇಕ ಸಂದರ್ಭಗಳನ್ನು ನೋಡ್ತೇವೆ. ಆದ್ರಲ್ಲಿ ಯೆಹೋಷಾಫಾಟನು ಆ ಒಂದು ಬಾಳ್ ದೇವರನ್ನ ಅವಲಂಬಿಸದೆ ತನ್ನ ಪೂರ್ವಿಕರ ದಾವಿದನಂತೆ ನಡೆದನು, ಯೆಹೋವನು ಇವನ ಸಂಗಡ ಇದ್ದನು. ಕರ್ತನ ಪ್ರಿಯರಾದ ಇವನು ತನ್ನ ಹಿಂದಿನ ಈ ದಾವಿದನ ಯಾವ ರೀತಿಯಾಗಿ ಯೆಹೋವನನ್ನೇ ಆದುಕೊಂಡಿದ್ದನೋ ಆ ರೀತಿಯ ಇವನು ಸಹ ಅವನು ಯೆಹೋವ ದೇವರ ಸಂಗಡ ಇದ್ದದ್ರಿಂದ ದೇವರು ಇವನು ಸಂಗಡ ಇದ್ದನು. ಯಾವಾಗ ದೇವರು ವಾಕ್ಯ ಹೇಳ್ತಾನೆ ಆತನ ಸಮೀಪಕ್ಕೆ ಬರೀರಿ ಆತ ನಿಮ್ಮ ಸಮೀಪಕ್ಕೆ ಬರಬಹುದು ಎಂಬುದಾಗಿ ಇದು ನಾವು ಇದರಲ್ಲಿ ಅರ್ಥವನ್ನ ಮಾಡಿಕೊಳ್ಳಬೇಕು. ಅನೇಕ ಸಂದರ್ಭದಲ್ಲಿ ನಾವು ಆತನ ಸಮೀಪಕ್ಕೆ ಬರುವುದಕ್ಕೆ ನಾವು ಇಷ್ಟವನ್ನ ಪಡುವುದಿಲ್ಲ, ಆತನಿಂದ ಅಂತರವನ್ನ ಕಾಯ್ದುಕೊಂಡು ದೂರ ಹೋಗುತ್ತಂತ ಅನೇಕರ ನೋಡ್ತೀವಿ. ಈ ದಿನಗಳಲ್ಲಿ ಸಭೆಗಳಲ್ಲಿ ಕೂಟಗಳಲ್ಲಿ ನಡೆಯುವಾಗ ಅನೇಕ ಸಂದರ್ಭಗಳಲ್ಲಿ ಅಲ್ಲಿ ಬಂದು ಕೂಡುವಂತಹದ್ದು ಒಂದು ಯಾಂತ್ರಿಕತೆ ಅಥವಾ ಯಾವುದೋ ಒತ್ತಡ ಇನ್ಯಾವುದ್ರ ಬರ್ತಕ್ಕಂಥವ್ರು ನೋಡ್ತೀವಿ. ಆದ್ರೆ ಉಲ್ಲಾಸದಿಂದ ಸಂತೋಷದಿಂದ ನಾವು 122 ಕೀರ್ತಿ 1 ವಚನದಲ್ಲಿ ಯೆಹೋವನ ಆಲಯಕ್ಕೆ ಹೋಗೋಣ ಬಂದಿರಿ ಎಂದು ಜನ ಕರೆದಾಗ ನನಗೆ ಸಂತೋಷವಾಯಿತು ಎಂಬುದಾಗಿ ಹೇಳುವಂತ ಮಾತ್ರ ಇಲ್ಲವೇ ಇಲ್ಲ. ಈ ದಿನಗಳಲ್ಲಿ ಬಹಳ ಒಂದು ಆಲಸ್ಯ ಸ್ವಭಾವ, ಅಯ್ಯೋ ಹೋಗ್ಬೇಕಲ್ಲ ಮಾಡ್ಬೇಕಲ್ಲ ಎಂಬತಕ್ಕಂತಹ ಒಂದು ಅನೇಕ ಮನಸ್ಥಿತಿಯಿಂದ ಬರ್ತಕ್ಕಂಥವ್ರು ಅದು ಇನ್ನ ಅನೇಕ ಕಾರಣಗಳಿಂದ ಬರುವಂತವರಾಗಿರ್ತಾರೆ. ಯಾವಾಗ ಇಲ್ಲಿ ಯೆಹೋಷಾಫಾಟನು ತನ್ನ ಪೂರ್ವಿಕನಾದಂತಹ ದಾವಿದನಂತ ನಡೆದನು ದೇವರನ್ನೇ ಹಾಕಿಕೊಂಡಿದ್ದನು ಆಗ ಯೆಹೋವನು ಇವನ ಸಂಗಡ ಇದ್ದನು ಎಂಬ ನೋಡ್ತೇವೆ. ದಯಮಾಡಿ 6ನೇ ವಚನ ಹೋದ್ರೆ ಇವನು ಯೆಹೋವನ ಮಾರ್ಗದಲ್ಲಿ ನಡೆದು ಧೈರ್ಯಗೊಂಡನು. ಇದಲ್ಲದೆ ಯಹೂದ ದೇಶದಲ್ಲಿದ್ದ ಪೂಜಾ ಸ್ಥಳಗಳನ್ನು ಅಶೇರ ವಿಗ್ರಹ ಸ್ತಂಭಗಳನ್ನು ತೆಗೆದು ಹಾಕಿದನು. ಯೆಹೋವನ ಮಾರ್ಗದಲ್ಲಿ ನಡೆಯುತ್ತಾ ಅಶೇರ ವಿಗ್ರಹ ಸ್ತಂಭಗಳನ್ನ ತೆಗೆದು ಹಾಕಿದನು. ಅಲ್ಲಿದ್ದಂತಹ ಬೇಡವಾದಂತಹ ದೇವರು ಅಸಹ್ಯವನ್ನ ಪಡ್ತಕ್ಕಂತಹ ಎಲ್ಲ ಕಾರ್ಯಗಳನ್ನು ಅದನ್ನು ತೆಗೆದು ಹಾಕಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈ ದಿನಗಳಲ್ಲಿ ನಾವು ಆ ಕಾರ್ಯವನ್ನು ಮಾಡಬೇಕು. ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಹಾಗೆ ಎರಡು ವಿಧವಾದಂತಹ ಗೊಂದಲವಾದಂತಹ ವಾತಾವರಣಗಳನ್ನು ಇಟ್ಕೊಂಡಂತವರಾಗಿ ಅದನ್ನು ಮಾಡು ಇದನ್ನು ಮಾಡು ಅಲ್ಲಿಗೂ ಹೋಗು ಇಲ್ಲಿಗೆ ಹೋಗು
ಒಂದು ಎರಡು ರೀತಿ ದೋಣಿಯ ಮೇಲೆ ನಾವು ಕಾಲಿಟ್ಟು ಹೋಗ್ತಕ್ಕಂತ ಅನೇಕರನ್ನ ನಾವು ನೋಡುವಂತವರಾಗಿದ್ದೇವೆ. ಸಂಪೂರ್ಣವಾಗಿ ಆತನ ಒಪ್ಪಿಸಿಕೊಂಡು ಆತನ ಅಸಹ್ಯ ಪಡ್ತಕ್ಕಂತಹ ಆತನಿಗೆ ಇಷ್ಟವಿಲ್ಲದೆ ಇರ್ತಕ್ಕಂತ ಅನೇಕ ವಿಚಾರವನ್ನು ನಾವು ಬಿಡದಂತ ಸ್ಥಿತಿಯಲ್ಲಿದ್ದು ಅದನ್ನು ಮಾಡುವಂತವರಾಗಿರ್ತೇವೆ. ಈ ಕಾರ್ಯಗಳನ್ನು ಮಾಡುವಂತ ಅನೇಕರನ್ನು ನೋಡುವಾಗ ನಮಗೆ ದೇವರ ಆಶೀರ್ವಾದ ಎಲ್ಲ ಸಿಕ್ಕುವಂತದ್ದಾಗಿದೆ. ಆದರೆ ಈತನನ್ನು ನೋಡುವಾಗ ಅವನು ಅಲ್ಲಿರ್ತಕ್ಕಂತಹ ಪ್ರಸಿದ್ಧವಾದಂತಹ ಅಶೇರ ವಿಗ್ರಹಗಳನ್ನ ಆತನು ತೆಗೆದು ಹಾಕಿದನು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನೋಡುವಂತವರಾಗಿದ್ದೇವೆ. ದಯವಿಟ್ಟು ಒಂಬತ್ತನೇ ವಚನ ಓದಿ. ಇವರು ಯಹೋವ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯಹೂದ ದೇಶದಲ್ಲೆಲ್ಲಾ ಸಂಚಾರ ಮಾಡಿ ಜನರಿಗೆ ಬೋಧಿಸಿದರು. ಇವರು ಯಹೋವನ ಧರ್ಮಶಾಸ್ತ್ರವನ್ನು ತೆಗೆದುಕೊಂಡು ಯಹೂದದೆಲ್ಲ ಸಂಚಾರವನ್ನು ಮಾಡ್ತಾ ಇದ್ರು, ಮತ್ತು ಅಲ್ಲಿ ಏನ್ ಮಾಡ್ತಾ ಇರ್ತಾರೆ ಧರ್ಮಶಾಸ್ತ್ರವನ್ನು ಅವರಿಗೆ ಬೋಧನೆಯನ್ನ ಮಾಡ್ತಾ ಇದ್ರು. ಆ ಕಾಲದಲ್ಲಿ ಸುವಾರ್ತೆಯನ್ನು ಇವರು ಸಾರ್ತಾ ಇದ್ರು. ಯಾಕಂದ್ರೆ ಅನೇಕರಿಗೆ ಆ ದಿನಗಳಲ್ಲಿ ಈ ಧರ್ಮಶಾಸ್ತ್ರ ಇದ್ರೂ ಸಹ ಅದನ್ನ ಅರ್ಥ ಮಾಡಿಕೊಳ್ಳದಂತ ಸ್ಥಿತಿ ಇತ್ತು, ಅದರ ಜ್ಞಾನ ಅವರಿಗೆ ಕಡಿಮೆ ಇತ್ತು. ಅದಕ್ಕಾಗಿ ಯೆಹೋಷಾಫಾಟನು ಮಾಡಿದಂತ ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ಅವರ ಪೂರ್ವಿಕನಾದಂತ ಈ ದಾವಿದನ ದೇವರಾದ ಯೆಹೋವನನ್ನೇ ಆತುಕೊಂಡನು, ಮತ್ತು ಅಲ್ಲಿ ಬೇಡವಾದಂತಹ ಅಸಹ್ಯವಾದಂತಹ ಕಾರ್ಯಗಳನ್ನ ತೆಗೆದುಹಾಕಿದನು. ತೆಗೆದುಹಾಕ್ಬಿಟ್ಟು ಆತನ ಮುಂದೆ ಮಾಡುವಂತಹದ್ದು ಇಡೀ ತನ್ನ ರಾಜ್ಯದಲ್ಲಿ ದೇವರ ವಾಕ್ಯವನ್ನ, ನಾವಿದ ದೇವರ ವಾಕ್ಯವನ್ನ ಸುವಾರ್ತೆಯನ್ನಂತ ನಾವು ಹೇಳ್ತೇವೆ. ಆ ದಿನಗಳಲ್ಲಿ ಧರ್ಮಶಾಸ್ತ್ರವನ್ನ ಜನರಿಗೆಲ್ಲ ಅವನು ಏನ್ ಮಾಡ್ತಾ ಇದ್ದ ಬೋಧಿಸ್ತಾ ಇದ್ದಾನೆ ಎಂಬುದಾಗಿ ಆತನು ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಸಂಪೂರ್ಣವಾಗಿ ಇವನು ದೇವರನ್ನೇ ಆತುಕೊಂಡು ಇದರ ಜೀವನವನ್ನ ಮಾಡ್ತಾ ಇದ್ದಾನೆ. ಇವನು ತಾನ ದೇವರನ್ನೇ ಆತುಕೊಂಡು ಜೀವಿಸುವಾಗ ಸೈತಾನ ಸುಮ್ಮನೆ ಬಿಡ್ತಾನ? ಯಾಕಂದ್ರೆ ಆತನ ಮಕ್ಕಳ ಜಯದಲ್ಲಿ ಅವತ್ತು ಅವನಿಗೆ ಯಾವತ್ತು ಲವಲೇಶವೂ ಇಷ್ಟವಿಲ್ಲ. ಆತನ ಮಕ್ಕಳ ಕಾರ್ಯಗಳನ್ನ, ದೇವರ ಮಕ್ಕಳ ಕಾರ್ಯಗಳನ್ನು ಲಯ ಮಾಡುವುದಕ್ಕಾಗಿ ಆತನು ಅನೇಕ ವಿಧದ ತನ್ನದೇ ಆದಂತಹ ತಂತ್ರೋಪಾಯಗಳನ್ನ ಆತನು ಬಳಸುವಂತವನಾಗಿದ್ದಾನೆ. ಅನೇಕ ಮಾರ್ಗಗಳನ್ನ ಆತನು ತರುವಂತವನಾಗಿದ್ದಾನೆ. ಮತ್ತು ಆತನು ಯಾರು ದೇವರ ಮಾರ್ಗದಲ್ಲಿ ನಡೀತಾ ಇದ್ದಾರೋ, ಆತನನ್ನು ಆತುಕೊಂಡು ಜೀವಿಸ್ತಾ ಇದ್ದಾರೋ, ಅವರಿಗೆ ವಿವಿಧ ರೀತಿಯಲ್ಲಿ ಆತನು ಹಿಂಸೆಯನ್ನ ಸಂಕಟವನ್ನ ಆತನು ಕೊಡುವಂತ ವ್ಯಕ್ತಿ ಆಗಿರ್ತಾನೆ. ಅದೇ ರೀತಿ ಯೆಹೋಷಾಫಾಟ್ ಇಷ್ಟೆಲ್ಲ ಕಾರ್ಯವನ್ನು ಮಾಡುವಾಗ ಸೈತಾನನು ತನ್ನ ಕಾರ್ಯವನ್ನ ಆತನು ಪ್ರಾರಂಭ ಮಾಡದನು ಎಂಬುದಾಗಿ ನಾವು ನೋಡ್ತೇವೆ. ಈ 20ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದ್ಕೊಳ್ಳೋಣ. ಅಕ್ಕವಾದಿಯ 21. ಇದಾದ ಮೇಲೆ ಮೋವಾಬ್ಯರು, ಅಮೋನಿಯರು, ಮೆಗೂನ್ಯರಲ್ಲಿ ಕೆಲವರು ಯೆಹೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು. ಇಲ್ಲಿ ನೋಡುವಾಗ ಇಲ್ಲಿ ಏನ್ ಮಾಡ್ತಾ ಇದ್ರೆ, ಈಗ ಯೆಹೋಷಾಫಾಟನು ದೇವರನ್ನು ನಂಬಿಕೊಂಡಿದ್ದಾನೆ. ಆತ್ಮಿಕ ಚಟುವಟಿಕೆ, ಆತ್ಮಿಕ ಕಾರ್ಯಗಳು, ಶಾಂತಿ ಸಮಾಧಾನದಿಂದ ಜೀವಿಸ್ತಿರುವಾಗ ದೇವರ ಮಾರ್ಗದಲ್ಲೇ ಮಾಡುವಾಗ ಸೈತಾನನು ತನ್ನ ಕಾರ್ಯವನ್ನ ಮಾಡ್ತಾ ಬಂದ. ತನ್ನ ಕಾರ್ಯವನ್ನ ಏನ್ ಮಾಡಿದ, ಈಗ ಆ ಪ್ರಾಂತ್ಯದಲ್ಲಿ ಒಂದು ಯುದ್ಧವನ್ನ ಆತನು ಮಾಡುವಂತ ಯುದ್ಧದ ಒಂದು ಪರಿಸ್ಥಿತಿಯನ್ನ ಆತನು ಏನ್ ಮಾಡ್ತಾನೆ, ಮೂವ್ಯಾಪ್ಯರು, ಅಮನ್ಯರು, ಬೆಗೂರಲ್ಲಿ ಕೆಲವರು ಯುದ್ಧಕ್ಕೆ ಬಂದರು, ಅನೇಕರು ಅನೇಕರಾಗಿ ಸೇರಿ ಬಂದರು ಎಂಬುದಾಗಿ ನೋಡ್ತೇವೆ. ದಯಮಾಡಿ ನಮ್ಮ ಗಮನವನ್ನ ಮತ್ತಾಯನ ಬರೆದಂತ ಸುವಾರ್ತೆ 45ನೇ ಅಧ್ಯಾಯಕ್ಕೆ ಹೋಗೋಣ. ಮತ್ತಾಯ 12:45. ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದ್ದಾಗುವುದು, ಇದರಂತೆಯೇ ಈ ಕೆಟ್ಟ ಸಂತತಿಗೆ ಆಗುವುದು ಅಂದನು. ಇಲ್ಲಿ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಆ ಒಂದು ದೆವ್ವವನ್ನ ಬಿಡಿಸಿದಂತ ಪರಿಸ್ಥಿತಿಯನ್ನು ನೋಡುವಾಗ, ಆ ದೆವ್ವ ಹೊರಗಡೆ ಹೋಗಿ ಅದು ಅಲ್ಲಿ ಬದುಕಲಾರದೆ ಬಾಳಲಾರದೆ ಅದು ಇನ್ನೂ ಅನೇಕ ದೆವ್ವಗಳನ್ನ ಅವರ ಸಂಗಡ ಕರೆದುಕೊಂಡು ಬಂತು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಸೈತಾನನು ಅನೇಕ ಕಾರ್ಯಗಳನ್ನ ಒಟ್ಟಾಗಿ ಗೂಡಿಸುವಂತವನಾಗಿದ್ದಾನೆ. ಯಾಕಂದ್ರೆ ಸೋತು ಹೋಗ್ಬೇಕು, ಬಿದ್ದು ಹೋಗ್ಬೇಕು, ಅವನ ಮಾರ್ಗ ತಿರುಗಿ ವಾಪಸ್ ಅವ್ರು ಬರಬೇಕು ದೇವರ ಮಾರ್ಗದಲ್ಲಿ ನಡೆಯುವಂತವರನ್ನ. ಯಾಕಂದ್ರೆ ಯೆಹೋಷಾಫಾಟ್ನ ಮೇಲೆ ಮಾಡಿದಂತ ಕಾರ್ಯಗಳನ್ನು ನೋಡಿದಂತಹ ಈ ಸೈತಾನನು ತನ್ನದೇ ಆದ ರೀತಿ ಅವನು ದಾಳವನ್ನ ಆತನು ಹೂಡುವಂತವನಾಗಿರ್ತಾನೆ. ತಮ್ಮದೇ ಆದ ರೀತಿಯಲ್ಲಿ ಕಾರ್ಯವನ್ನು ಮಾಡುವಾಗ ಇಲ್ಲಿ ಏನಾಗಿದ್ದಾನೆ, ಅನೇಕ ರಾಜರುಗಳು ಇವರಿಬ್ಬರದು ಯಾವ ರೀತಿಯಾಗಿ ಆತ್ಮೀಕವಾಗಿ ನಡೆತಕ್ಕಂತ ವ್ಯಕ್ತಿಗಳಿಗೆ ದೆವ್ವ ಬಿಟ್ಟು ಹೋದಂತ ವ್ಯಕ್ತಿಗೆ ಹೆಚ್ಚಿನ ದಂಡಿನ ದೆವ್ವಗಳು ಒಟ್ಟಾಗಿ ಕೂಡಿ ಬಂದು
ಮತ್ತೆ ಅವನನ್ನ ಪ್ರವೇಶವನ್ನು ಮಾಡಬೇಕು, ಅವನನ್ನ ಹಿಡಿಯಬೇಕೆಂಬತಕ್ಕಂತ ಆಲೋಚನೆ ಮಾಡುವ ರೀತಿಯಲ್ಲಿ ಇಲ್ಲಿ ಬಂದು ಸೇರ್ತವೋ, ಅದೇ ರೀತಿಯಲ್ಲಿ ಅನೇಕರು ಇವರ ಮೇಲೆ ಯುದ್ಧಕ್ಕೆ ಬಂದರು ಎಂದ ನೋಡ್ತೇವೆ. ಮೋವಾಬ್ಯರು ಬಂದರು, ಅಮೋನಿಯರು ಬಂದರು, ಬೆಗಿಯೋನಿಯರು ಇವರ ಮೇಲೆ ಯುದ್ಧಕ್ಕೆ ಬಂದರು ಎಂದ ನೋಡ್ತೇವೆ. ಅನೇಕ ಸಂದರ್ಭದಲ್ಲಿ ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಜೀವಿತಗಳಲ್ಲಿಯೂ ಸಹ ಅನೇಕ ಸಂದರ್ಭದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುವಂತದ್ದಾಗಿದೆ, ಕೊರತೆಗಳ ಮೇಲೆ ಕೊರತೆಗಳು ಬರುವಂತದೆ. ನಮ್ಮ ಭಾಷೆ ನಾವು ಹೇಳುವ ಹಾಗೆ ಏಟಿನ ಮೇಲೆ ಏಟು ಬಿಡ್ತದೆ, ಪೆಟ್ಟಿನ ಮೇಲೆ ಪೆಟ್ಟು ಬಿಡುವಂತದ್ದಾಗಿದೆ, ನೋವಾದ ಕಾಲ ಎಡರುವಂತದ್ದಾಗಿದೆ ಎಂದಾಗಿ ನಾವು ಹೇಳ್ತೇವೆ. ಯಾಕಂದ್ರೆ ಒಂದು ಸಮಸ್ಯೆ ಬಂದಾಗ ಅನೇಕ ಸಮಸ್ಯೆಗಳು ಮುಂದಿನಿಂದ ಮುಂದುಗಡೆ ಅವು ಬಂದು ನಮ್ಮನ್ನ ಅನೇಕ ವಿಧದಲ್ಲಿ ಜರಿತರನ್ನಾಗಿ ಮಾಡುವಂತ ಸ್ಥಿತಿಯನ್ನು ಲೋಕದಲ್ಲಿ ನೋಡುವಂತವರಾಗಿದ್ದೇವೆ. ಇಲ್ಲಿಯೂ ಸಹ ಯೋಶಪಾಟನು ಉತ್ತಮವಾದಂತಹ ಮಾರ್ಗದಲ್ಲಿ ನಡೆಯುತ್ತಿರುವಾಗ ಅವನಿಗೆ ಈ ಒಂದು ಸಮಸ್ಯೆ ಇಲ್ಲಿ ಬಂದಂತದನ್ನ ನಾವು ನೋಡುವಂತವರಾಗಿದ್ದೇವೆ. ದಯಮಾಡಿ 20:4 ವಚನ, 2 ಪೂರ್ವಕಾಲದಂತ 24. ಆಗ ಯಹೂದ್ಯರು ಯಹೋವನ ಸಹಾಯವನ್ನು ಕೇಳಿಕೊಳ್ಳುವುದಕ್ಕಾಗಿ ತಮ್ಮ ಎಲ್ಲಾ ಪಟ್ಟಣಗಳಿಂದ ಆತನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಇಲ್ಲಿ ನೋಡುವಾಗ ಇವರು ಯಹೋವನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಯಾಕಂದ್ರೆ ಯಹೋವನ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಇವರು ಯಹೋವನ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರೆಲ್ಲರೂ ಅಲ್ಲಿ ಕೂಡಿ ಬಂದರು ಎಂಬುದಾಗಿ ಹೇಳೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತ ಹೇಳುವಾಗ, ಇವರು ಧರ್ಮಶಾಸ್ತ್ರವನ್ನ ಯಹೂದ್ಯದಲ್ಲೆಲ್ಲ ಜನರಿಗೆ ತಿಳಿಸ್ತಾ ಬಂದನು. ಯಹೂದ್ಯದಲ್ಲಿ ಇವರು ತಿಳಿಸ್ತಾ ಬಂದದ್ರಿಂದ ಅವರಿಗೆ ದೇವರ ಬಗ್ಗೆ ಒಲವು ಹೆಚ್ಚಾಯಿತು, ದೇವರ ಮಾತಿನ ಬಗ್ಗೆ ನಂಬಿಕೆ ಉಂಟಾಯಿತು, ದೇವರನ್ನೇ ಆರಾಧಿಸಬೇಕು, ಈ ತಾತ್ಕಾಲಿಕವಲ್ಲದಂತಹ ಯಾವ ಕಾರ್ಯಗಳನ್ನು ಮಾಡದಂತಹ ಈ ಒಂದು ಅಶೇರ ವಿಗ್ರಹಗಳು ಇವು ನಮ್ಮನ್ನು ಏನ್ ಮಾಡ್ತವೆ, ಬಾಳ ದೇವತೆಗಳು ನಮ್ಗೆ ಏನ್ ಮಾಡುತ್ತೆ ಎಂಬತಕ್ಕಂತಹ ಆ ಅರಿವು ಅವರಲ್ಲಿದ್ದಾಗ ಸಮಸ್ಯೆ ಬಂದಾಗ ಅವರೆಲ್ಲ ಒಟ್ಟಾಗಿ ಸೇರಿದ್ರು ಎಂಬುದಾಗಿ ನಾವು ನೋಡ್ತೇವೆ. ಈ ದಿನಗಳಲ್ಲಿ ನಿಜ ವಿಶ್ವಾಸಿಗಳು ಸಮಸ್ಯೆಗಳು ಬಂದಗಳು ಬರುವಾಗ ನಾವು ಒಟ್ಟಾಗಿ ಸೇರಿ ಏಕ ಮನಸ್ಸಿಂದ ದೇವರ ಮುಂದೆ ಬರುವಂತವ್ರು ನಾವು ಆಗಿರ್ಬೇಕು, ದೇವರನ್ನ ಬೇಡುವಂತವರಾಗಬೇಕು. ನಿಜವಾಗಿ ಕರ್ತನಾದ ನಿನ್ನೆ ದಿನ ಆ ಒಂದು ಪ್ರಾರ್ಥನೆ ವೇದಿಯಲ್ಲಿ ನಾವೆಲ್ಲರೂ ಸೇರಿ ಅನೇಕ ವಿಚಾರಗಳನ್ನು ಪ್ರಾರ್ಥನೆ ಮಾಡುವಾಗ ಖಂಡಿತ ಬಹಳ ಸಂತೋಷ ಸಮಾಧಾನ ಸಿಕ್ಕಿದಂತಾಗಿದೆ. ಎಂಥ ಅದ್ಭುತವಾದಂತ ಒಂದು ಸಂದರ್ಭ. ಎಲ್ಲೋ ಇರ್ತಕ್ಕಂಥವ್ರು ನನ್ನ ಸಹೋದರಿ ಹೇಳ್ತಾ ಬಂದ್ರು, ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಯಾವ್ಯಾವ ಕಡೆ ಇರ್ತಕ್ಕಂಥವ್ರು, ಬರೀ ಕೇವಲ ಅಲ್ಪ ಪರಿಚಯ ಇರತಕ್ಕಂಥವ್ರು ಅನುಭವಂತಕ್ಕಂಥವ್ರು ಅವರಿಗಾಗಿ ಬೇಡುವಂತಹ ಒಂದು ಅವಕಾಶವನ್ನ ನಮಗೆ ಈ ಮಾಧ್ಯಮದ ದೇವ್ರು ಕೊಟ್ಟನಲ್ಲ, ಎಂತ ಸಂತೋಷವಾದಂತ ಸ್ಥಿತಿ. ಅನೇಕ ಸಂದರ್ಭದಲ್ಲಿ ಒಡ ಹುಟ್ಟದವರು ಬಂದು ಬಳಗದವರೇ ನಮಗಾಗಿ ಪ್ರಾರ್ಥನೆ ಮಾಡದಂತ ಸ್ಥಿತಿ ಅಂದ್ರೆ ಅವ್ರಿಗೆ ಅವ್ರ ಕುಟುಂಬ ಅವ್ರದ್ದು ಮಾಡೋದೇ ಅವ್ರ ದೊಡ್ಡದಾಗಿರ್ತದೆ, ಅದ್ ಮಾಡ್ತಾರ ಇಲ್ಲೋ ಯಾರು ಗೊತ್ತು. ಆದ್ರೆ ಇಲ್ಲಿ ನೋಡುವಾಗ ನಿನ್ನೆ ಸಹೋದಂತ ಮಲ್ಲೇಶ್ವರ ಎಲ್ಲರನ್ನು ಪಟ್ಟಿಯನ್ನು ಮಾಡ್ಕೊಂಡು ಪ್ರತಿಯೊಬ್ಬನ ಆಲ್ಮೋಸ್ಟ್ ಅವರೆಲ್ಲರನ್ನೂ ಜ್ಞಾಪಕ ಮಾಡಿಕೊಂಡು ಅನೇಕ ಸಹೋದರರು ಪ್ರಾರ್ಥನೆ ಮಾಡುವಾಗ ಆತನ ಮಕ್ಕಳು ನಿರ್ಣಯವಾಗಿರುವುದು ಎಷ್ಟು ಸಂತೋಷ, ಒಬ್ಬರಿಗೊಬ್ಬರು ಬೇಡುವಂತದ್ದು ಎಷ್ಟು ಸಂತೋಷ. ಈ ದಿನದಲ್ಲಿ ಅನೇಕರು ಏನಪ್ಪ ಎಂಬುದಾಗಿ ಹೇಳುವಾಗ ಸಮಸ್ಯೆಗಳು ಬರುವಾಗ ತಾಳ ಮೇಲಿದೆ ಕಾದುಕೊಳ್ಳದೆ ಅನ್ಯ ಕಾರ್ಯಗಳನ್ನ ಮಾಡುವಂತ ನೋಡ್ತೇವೆ. ನಿಜವಾಗ್ಲೂ ನಮ್ಮ ಮೊದಲು ಸರ ಹೇಳಿದೆ ಅನೇಕರಿಗೆ, ಅನೇಕರು ಅನೇಕ ವಿಗ್ರಹ ಬೆಳಗ್ಗೆ ಬಂದು ಆರಾಧನೆಯನ್ನ ಮಾಡಿರ್ತಾರೆ, ಸಾಯಂಕಾಲ ಹೋಗಿ ಆ ವಿಗ್ರಹಗಳ ಮುಂದೆ ಹೋಗಿ ಮೇಣದ ಬತ್ತಿಗಳನ್ನ ಹಸುವಂತವ್ರು ನೋಡ್ತೇವೆ, ಅಲ್ಲಿ ಹೋಗಿ ವಿಸಿಟ್ ಮಾಡ್ಕೊ ಬರುವಂತ ನೋಡ್ತೇವೆ, ಅಲ್ಲಿಂದ ಸ್ಟೈಲ್ ಫೋಟೋಗಳನ್ನು ತೆಗೆದು ಹಾಕುವಂತಾರೆ. ಸ್ವಲ್ಪನಾದ್ರೂ ಆಲೋಚನೆ ಬೆಳಿಗ್ಗೆ ನಾವು ಎಲ್ಲರೂ ಹೋಗಿ ಆತನ ಆರಾಧನೆಯನ್ನು ಮಾಡಿದ್ದೇವೆ ಎಂದ ನೋಡ್ತೇವೆ, ಆದ್ರೆ ಸಾಯಂಕಾಲ ಎಲ್ಲೂ ಹೋಗ್ತಾ ಇದ್ದೇವೆ, ಯಾವ ಕಾರ್ಯಗಳನ್ನ ಮಾಡ್ತಾ ಇದ್ದೇವೆ. ನಿಜವಾಗ್ಲೂ ಅದು ನಮ್ಮ ವಿಶ್ವಾಸವತ್ವವನ್ನ ನಾವು ನೋಡ್ತೇವೆ. ಸ್ವಸ್ಥ ಬೋಧನೆಯನ್ನು ಬಿಟ್ಬಿಟ್ಟು ಇಲ್ಲಿ ಇದ್ಬಿಟ್ಟು ಇಲ್ಲಿ ವಾಕ್ಯವನ್ನ ಕೇಳ್ತಾರೆ, ಇಲ್ಲಿ ಏನಿದೆ ಸತ್ತಂತ ಆರಾಧನೆ, ಇಲ್ಲಿ ಏನಿಲ್ಲ ಕಪ್ಪ ಅಂತ ಗೋಡೋ ಅಂತ ಕೂತ್ಕೊಳ್ಳೋ ರೀತಿ ಇರ್ತದೆ. ಅದೇ ಅಲ್ಲಿ ಹೋದ್ರೆ ಡ್ಯಾನ್ಸ್ ಮಾಡಿಸ್ತಾರೆ, ಅದು ಮಾಡ್ತಾರೆ, ಹರಚಾಡ್ಬೋದು ಕಿರ್ಚಾಡ್ಬೋದು. ನಾ ಹೇಳೋದು ನಿನಗ್ ಗೊತ್ತಾಗಲ್ಲ, ನೀ ಹೇಳೋದು ನನಗ್ ಗೊತ್ತಾಗಲ್ಲ, ಆದ್ರೆ ಅದನ್ನ ಇಷ್ಟವನ್ನ ಪಡ್ತಂತ ಸ್ಥಿತಿಯನ್ನ ನಾವು ನೋಡುವಂತವರಾಗಿದ್ದೇವೆ. ಆದ್ರೆ ಇಲ್ಲಿ ಈ ಸಮಸ್ಯೆಯು ಬಂದಾಗ ಅವರು ಯಹೋವನ ಸನ್ನಿಧಿಯಲ್ಲಿ ಕೂಡಿ ಬಂದರು. ಕರ್ತನಲ್ಲಿ ಪ್ರಿಯರಾದವರೇ, ಅನೇಕ ಸಂದರ್ಭಗಳಲ್ಲಿ ಸಮಸ್ಯೆಗಳು ಗೊಂದಲಗಳು ಇರುವಾಗ ಆತನ ಬೆಳಗ್ಗೆ ನಾವು ಬರುವಂತವರಾಗಿರ್ಬೇಕು, ಆತನ ಪ್ರಸನ್ನತೆಗೆ ಬರುವಂತವರಾಗಿರ್ಬೇಕು, ಆತನ ಮುಂದೆ ನಾವು ಬಂದು ಬೇಡುವಂತವರು ಆಗಿರ್ಬೇಕೆಂಬುದಾಗಿ ಈ ಯಹೋಶಾಫಾಟನ ವಿಚಾರದಲ್ಲಿ ಈ ಒಂದು ಘಟನೆ ವಿಚಾರ ನಾವು ಅರಿಯುವಂತವರಾಗಿರ್ತೇವೆ. ದಯಮಾಡಿ ಹಾಗೆ 12 ಓದೋಣ. 20:12 ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯದು.
ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಅವರು ತಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡ್ರು. ಅವ್ರು ಹೇಳ್ತಾರೆ, ನಮ್ಮಲ್ಲಿ ಬಲವಿಲ್ಲ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ, ನಾವು ಯಾವುದರ ಮೇಲೆ ಆತುಕೊಂಡಿದ್ದೇವೆ ಅಂತ ಪ್ರಾರಂಭದಲ್ಲಿ ಆಲೋಚನೆ ಮಾಡ್ತಕ್ಕಂದು, ನನ್ನ ಐಶ್ವರ್ಯವ, ನನ್ನ ಅಂತಸ್ಥ, ನನ್ನ ಬಂಧ ಬಳಗುವ ಯಾವುದು, ಯಾವುದಿಲ್ಲ. ಸಮಸ್ಯೆಗಳು ಬರುವಾಗ ಲೌಕದ ಯಾವುದೇ ವಿಚಾರಗಳ ಮೇಲೆ ನಾವು ಅವಲಂಬಿತರಾದ್ರೆ ಅದರಿಂದ ಯಾವ ಪ್ರಯೋಜನವಿಲ್ಲ. ಇಲ್ಲಿ ಅವ್ರಿಗೆ ಹೇಳುವಂತ ಮಾತು, ನಮ್ಮಲ್ಲಿ ಬಲವಿಲ್ಲ ಅಂದ್ರೆ ಐ ಸರೆಂಡರ್, ನಾನು ಎಲ್ಲವನ್ನ ಒಪ್ಪಿಕೊಡ್ತೇನೆ ದೇವರೇ, ನಿನ್ನ ಮುಂದೆ ನಾನು ತಗ್ಗಿಸ್ಕೊಳ್ತೇನೆ, ನಾನು ಬಗ್ದೇನೆ ಎಂಬುದಾಗಿ ಹೇಳುವಂತ ಮಾತನ್ನು ನೋಡ್ತದೆ. ಮತ್ತೆ ಅಲ್ಲಿ ಹೇಳುವಂತಹದ್ದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ. ಆಳು ಕಣ್ಣು ಯಜಮಾನನ ಕೈಯನ್ನ, ಅದೇ ರೀತಿಯ ದಾಸಿಯ ಕೈ, ಒಡತಿಯ ಕೈಗಳನ್ನ ನೋಡುವಾಗ ಈ ದಿನ ನಾವು ಯಾರನ್ನ ನೋಡ್ತಾ ಇದ್ದೇವೆ? ಲೋಕವನ್ನ ನೋಡ್ತಾ ಇದ್ದೇವಾ? ಲೋಕದ ಸಂಪತ್ತುಗಳನ್ನ ನೋಡ್ತಾ ಇದ್ದೇವಾ? ಲೋಕದಲ್ಲಿ ಗಳಿಸಬಹುದಂತ ವಿಚಾರಗಳನ್ನ ನೋಡುವಂತವರಾಗಿದ್ದೇವಾ? ಇಲ್ಲವಾದ್ರೆ ನಮ್ಮ ಕಣ್ಣುಗಳು ಯಾರನ್ನ ನೋಡ್ತವೆ? ನಾವು ಒಪ್ಕೋಬೇಕು, ನಮ್ಮ ಸ್ಥಿತಿಯನ್ನ ಒಪ್ಕೊಳ್ಬೇಕು. ಅವರು ಹೇಳ್ತಾರೆ, ನಮ್ಮಲ್ಲಿ ಬಲವಿಲ್ಲ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ ಎಂಬುದಾಗಿ ದೇವರನ್ನ ಅವರು ಬೇಡಿಕೊಂಡಂತನ್ನ ನಾವು ನೋಡುವಂತವರಾಗಿದ್ದೇವೆ. ಮುಂದೆ ನಾವು 15ನೇ ವಚನಕ್ಕೆ ಬರುವಾಗ, 20:15, ಅವನು ಎಲ್ಲಾ ಯಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೆ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ. ಈಗ ಅನೇಕ ಸಂದರ್ಭಗಳಲ್ಲಿ ನಾವು ಬಾಹ್ಯವಾದಂತದನ್ನ ನೋಡುವಾಗ ಸೋತು ಹೋಗ್ತೇವೆ, ಬಿದ್ದು ಹೋಗ್ತೇವೆ, ನಾವು ಕುಗ್ಗಿ ಹೋಗ್ತೇವೆ. ಇಲ್ಲಿ ತನ್ನ ಪ್ರವಾದಿಯ ಮೂಲಕ ದೇವರು ಹೇಳುವಂತ ಮಾತನ್ನ ನೋಡ್ತೇವೆ. ಆ ಮಹಾ ಸಮೂಹದ ನಿಮಿತ್ತ ಕಳವಳಗೊಳ್ಳಬೇಡ್ರಿ, ನಾನು ಕಳವಳಗೊಳ್ಳಬೇಡ್ರಿ, ಮತ್ತು ಅದನ್ನ ಹೇಳುವಂತ ಹೆದರಬೇಡಿ, ಯುದ್ಧ ನಿಮ್ಮದಲ್ಲ, ನಾನು ನಿಮಗಾಗಿ ಯುದ್ಧವನ್ನ ಮಾಡ್ತೇನೆ. ನೀವು ಯಾವ ಕಾರಣಕ್ಕೂ ಹಂಚತಕ್ಕಂತಹ ಇದು ಬಾಹ್ಯವನ್ನ, ಹೊರಗಿನ ವಿಚಾರಗಳನ್ನು ನೋಡಿ ನೀವು ಯಾವ ಕಾರಣಕ್ಕೂ ಹಂಚಬೇಡ್ರಿ ಎಂಬುದಾಗಿ ದೇವರ ವಾಕ್ಯ ಅದು ನಮ್ಮನ್ನ ಎಚ್ಚರಿಸುವಂತ. ಇಲ್ಲಿ ಯೆಹೋಷಾಫಾಟನು ದೊರೆದಂತ ಆತನ ಒಂದು ದರ್ಶನ, ಆತನ ಸಿಕ್ಕಂತ ವಾಗ್ದಾನ, ಆ ಪ್ರವಾದನೆಯನ್ನ ನಾವು ನೋಡುವಂತವರಾಗಿದ್ದೇವೆ. ನಾವು ವಿಮೋಚನಾ ಕಾಂಡ 14ನೇ ವಚನದಲ್ಲಿ ನಾವು ನೋಡ್ತೇವಲ್ಲ, ಯೆಹೋವನು ನಿಮಗಾಗಿ ಯುದ್ಧವನ್ನ ಮಾಡ್ತಾನೆ. ಈ ದಿನಗಳಲ್ಲಿ ಸಹ ಯೆಹೋವನ ಒಂದು ದೇವದೂತರುಗಳು ನಮಗಾಗಿ ಸೈತಾನ ಅನೇಕ ಕಾರ್ಯಗಳಿಗಾಗಿ ಅವರು ಯುದ್ಧವನ್ನ ಮಾಡುವಂತವರಾಗಿದ್ದಾರೆ. ದೇವರು ವಾಕ್ಯ ಹೇಳ್ತಾರೆ, ನೀವು ಈ ಬರವಾಗಿ ಮುಂಬರವಾಗಿ ನನ್ನ ದೇವದೂತರನ್ನು ಇಟ್ಟಿದ್ದೇನೆ ಎಂಬುದಾಗಿ, ಯಾತಕ್ಕಾಗಿ ಆತನ ಇಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ಸೈತಾನನಿಂದ ಬರುವಂತ ಹಗಿಲಿನಲ್ಲಿ ಬರುವ ಬಾಣಕ್ಕೂ ಇರುಳಿ ಸಂಬಂಧಿಸುವ ವಿಪತ್ತಿಗೂ ವಿಮುಖರಾಗಿ ನೀನನ್ನು ಕಾಯ್ತೇನೆ ಅಂತ ಹೇಳದಂತ ದೇವರು, ಅದಕ್ಕಾಗಿ ದೇವದೂತರನ್ನ ನಮ್ಮ ಹಿಂದೆ ಮುಂದೆ ಇಟ್ಟು ಆತ ನಮ್ಮನ್ನ ಸಂರಕ್ಷಣೆ ನಡೆಸುವಂತವನಾಗಿದ್ದಾನೆ, ತನ್ನ ಕೈಗಳಲ್ಲಿ ಎತ್ತುಕೊಂಡು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ಆದ್ರೆ ನಾವು ಮಾಡಬೇಕಾದ ನನ್ನ ಹೃದಯದ ಒಂದು ಹೋರಾಟ, ನನ್ನ ಹೃದಯದ ಯುದ್ಧ, ನನ್ನ ಆಲೋಚನೆಗಳು, ಅದಕ್ಕಾಗಿ ಮಾತ್ರ ನಾವು ಹೋರಾಡಬೇಕೇ ಹೊರತು ಸೈತಾನ ಯಾವ ಕಾರ್ಯಗಳಿಗಾಗಿಯೂ ಭವ್ಯ ಬಾಹ್ಯವಾದಲ್ಲಿ ಇರತಕ್ಕಂತ ಯಾವ ಕಾರ್ಯಗಳನ್ನು ಹಂಚುವಂತ ಕಾರಣವೇ ಇಲ್ಲ. ನಾವು ದೇವರು ಒಪ್ಪಿಸ್ಕೊಡುವಾಗ ಖಂಡಿತವಾಗಿ ಆತ ನಡೆಸುವಂತವನಾಗಿರ್ತಾನೆ. ಇಲ್ಲೂ ಸಹ ಅವ್ರಿಗೆ ಹೇಳದಂತ ಮಾತು, ಕಳವಳಗೊಳ್ಳಬೇಡ್ರಿ, ಹೆದರಬೇಡಿ, ಯುದ್ಧವು ಏನಂದ್ರೆ ಯುದ್ಧವು ನಿಮ್ಮಲ್ಲಿ ದೇವರ ನಿಮ್ಮ ಪರವಾಗಿ ಯುದ್ಧವನ್ನ ಮಾಡ್ತಾನೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದಯಮಾಡಿ ಇದೇ 20ನೇ ಅಧ್ಯಾಯ 24 ಮತ್ತು 25ನೇ ವಚನ ಓದ್ರೆ. ಯಾಕ ಯಹೂದ್ಯರು ಅರಣ್ಯದಲ್ಲಿನ ಬುರುಜಿಗೆ ಬಂದು ಆ ಸಮೂಹವಿದ್ದ ಕಡೆಗೆ ನೋಡಿದಾಗ ನೆಲದ ಮೇಲೆ ಬಿದ್ದಿರುವ ಹೆಣಗಳು ಹೊರತಾಗಿ ಜೀವದಿಂದುಳಿದವರು ಯಾರೂ ಕಾಣಿಸಲಿಲ್ಲ. ಯೆಹೋಷಾಫಾಟನು ಅವನ ಜನರು ಸುಲಿಗೆ ಮಾಡುವುದಕ್ಕೋಸ್ಕರ ಅಲ್ಲಿಗೆ ಹೋಗಲು ಅವರಿಗೆ ದ್ರವ್ಯ, ವಸ್ತ್ರ, ಶ್ರೇಷ್ಠಾಯುಧ ಇವುಗಳು ರಾಶಿ ರಾಶಿಯಾಗಿ ಸಿಕ್ಕಿದವು. ಅವರು ಹೊರಲಾರದಷ್ಟು ಸುಲುಕೊಂಡರು. ಕೊಳ್ಳೆಯು ಬಲು ಹೆಚ್ಚಾಗಿದ್ದರಿಂದ ಅವರು 3 ದಿನಗಳವರೆಗೂ ಕೂಡಿಸುತ್ತಿದ್ದರು. ಕತ್ತಲೆ ಪ್ರಿಯರಾದವರೇ, ಎಂತ ಸಮಸ್ಯೆ! 3 ಜನ ಮಹಾ ಸೈನ್ಯದರು ಅವ್ರ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ. ಮುಂದಿನ ಪರಿಸ್ಥಿತಿ ಏನೇ ಎಂಬುದಾಗಿ ಅವರು ಭಯವನ್ನ ಪಟ್ಟಂತವರಾಗಿದ್ದಾರೆ. ಅವರು ಭಯಪಟ್ಟಂತವರಾಗಿ ಅವರು ತಮ್ಮದೇ ಆದಂತ ಆಲೋಚನೆಗಳು ಅವ್ರು ತಂದುಕೊಳ್ಳಲಿಲ್ಲ. ಸಮಸ್ಯೆಗಳು ಬಂದುವಾಗ ನಾವು ನಮ್ಮದೇ ಆದಂತ ಆಲೋಚನೆ ತೆಗೆದುಕೊಳ್ಳುವುದು ಬೇಡ. ಇಲ್ಲಿ ನೋಡುವಾಗ ಅವರು ದೇವರ ಬಳಿಗೆ ಬಂದ್ರು, ಎಲ್ಲರೂ ಒಟ್ಟಾಗಿ ಸೇರಿದ್ರು, ಅನ್ಯೋನ್ಯವಾಗಿ ಅವರು ಕೂಡ್ಕೊಂಡ್ರು, ಒಂದು ತೀರ್ಮಾನಕ್ಕೆ ಬಂದ್ರು, ದೇವರ ಬಳಿಯಲ್ಲಿ ನಾವು ಹೋಗುವ,
ದೇವರ ಬಳಿಯಲ್ಲಿ ನಾವು ಹೋಗುವಾಗ ದೇವರು ನಮ್ಮನ್ನ ಬಲಪಡಿಸಿ ನಡೆಸ್ತಾನೆ ಎಂಬುದಾಗಿ ಮತ್ತು ಆತನ ಮುಂದೆ ಅವರು ಯಥಾರ್ಥವಾಗಿ ಅವರು ಹೇಳ್ಕೊಂಡ್ರು, ದೇವರೇ ನಮ್ಮನ್ನು ಬಲವಿಲ್ಲ, ನಮ್ಗೆ ಸಾಧ್ಯವಿಲ್ಲ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತವೆ, ರಕ್ಷಕನೇ ನೀನು ನಮ್ಮನ್ನ ನಡೆಸು, ನಿನಗಾಗಿ ನಾವು ಎಲ್ಲ ಕಾರ್ಯವನ್ನು ಮಾಡಿದ್ದೇವೆ, ಅನ್ಯ ದೇವರುಗಳನ್ನ ಬಿಟ್ಟುಬಿಟ್ಟಿದ್ದೇವೆ, ಅಶೇರ ವಿಗ್ರಹವನ್ನ ಬಿಟ್ಟುಬಿಟ್ಟಿದ್ದೇವೆ, ನಿನ್ನ ಕಾರ್ಯ ನಾವು ತೊಡಗಿದ್ದೇವೆ, ಅನೇಕರನ್ನ ಬೆಳಿಗ್ಗೆ ನಡೆಸಿದ್ದೇವೆ ಎಂಬುದಾಗಿ ಅವರು ಆಲೋಚನಾ ಪರರಾಗಿದ್ದು ತಮ್ಮನ್ನ ದೇವರಿಗೆ ಒಪ್ಪಿಸುವಾಗ ಆತನು ಹೇಳಿದಂತ ಮಾತು, ನಿಮ್ಮ ಪರವಾಗಿ ನಾನು ಯುದ್ಧವನ್ನ ಮಾಡ್ತೇನೆ, ಯಹೋವನೇ ನಿಮಗಾಗಿ ಯುದ್ಧವನ್ನ ಮಾಡ್ತಾನೆ ಎಂಬುದಾಗಿ ನೋಡುವಾಗ ಅವರು ಯುದ್ಧವನ್ನ ಮಾಡದೆ ಅವರು ಜಯವಸ್ತರ್ಥದ ನೋಡುವಂತವರಾಗಿ, ಅವ್ರು ಯಾವ ಕಾರಣಕ್ಕೂ ಯುದ್ಧವನ್ನ ಮಾಡಲಿಲ್ಲ, ಆದರೆ ಅದ್ರ ಜೊತೆಯಲ್ಲಿ ಅವ್ರು ಯುದ್ಧದ ಅವ್ರಿಗೆ ಜಯ ಸಿಕ್ತು, ಜಯ ಸಿಕ್ಕುವುದ ಜೊತೆಗೆ ಅವರಿಗೆ ಐಶ್ವರ್ಯ ಸಿಕ್ತು, ಆಯುಧಗಳು ಸಿಕ್ತು, ಒಂದು ಸಮಾಧಾನ ಸಿಕ್ತು. ಈಗ ನೋಡುವಾಗ ನಮ್ಮ ಮೇಲೆ ಹೋದಂತ ಮೂರು ವಾಗ್ದಾನಗಳು ಇವರ ಜೀವಿತಗಳಲ್ಲಿ ನೆರವೇರುತ್ತದೆ ನಾವು ನೋಡ್ತೇವೆ. ನಿನ್ನನ್ನು ಮರೆಯುವುದಿಲ್ಲ, ನಿನ್ನಲ್ಲಿ ಅಂಗೈಲಿಸಿಕೊಂಡಿದ್ದೇನೆ, ಯುಗದ ಸಮಾಪ್ತಿಯಲ್ಲದೆ ನಾನು ನಿಂತಿರ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ ಎಂದ ಹೇಳಿದಂತ ದೇವರು ಈ ಯೆಹೋಷಾಫಾಟನ ಮೂಲಕ ಯೆಹೋಷಾಫಾಟನ ಕಾರ್ಯದ ಮೂಲಕ ಯಹೂದ ಜನರಿಗೆ ಕೊಟ್ಟಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಎದಕ್ಕಾಗಿ ನಾವು ಧೈರ್ಯ ಹೊಂದಬೇಕು, ಬಲಗೊಳ್ಳಬೇಕು, ಆತನ ಯಾವ ಕಾರಣಕ್ಕೂ ನಾವು ಒಂದೇ ಕಾರ್ಯಗಳನ್ನ ಮಾಡಬಾರದು ಎಂಬುದಾಗಿ ಈ ಒಂದು ಚರಿತ್ರೆಯ ಭಾಗ ನಮಗೆ ಪಾಠವನ್ನ ಕಲಿಸುವಂತದ್ದಾಗಿದೆ. ನಮ್ಮ ಗಮನವನ್ನ ಮತ್ತೊಂದು ಆಲೋಚನೆ ಕಡೆಗೆ ತೆಗೆದುಕೊಂಡು ಹೋಗೋಣ, ನ್ಯಾಯಸ್ಥಾಪಕರ ಪುಸ್ತಕಕ್ಕೆ ಹೋಗೋಣ. ನಾವು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 6 ಮತ್ತು 7ನೇ ಅಧ್ಯಾಯವನ್ನ ನಾವು ನೋಡ್ತೇವೆ. 6 ಮತ್ತು 7ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಇಲ್ಲಿ ಇಸ್ರಾಯೇಲ್ ದೇವರಿಗೆ ದ್ರೋಹಿಗಳಾದರು, ಇವರು ದ್ರೋಹಿಗಳಾದ್ರಿಂದ 7 ವರ್ಷ ಮಿದ್ಯಾನರ ಕೈಗೆ ಒಪ್ಪಿಸಿದರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಕಾರಣ ಏನಪ್ಪ ಎಂಬುದಾಗಿ ಹೇಳುವಾಗ ಅವರು ಅಮೋರಿಯರ ದೇವರನ್ನ ಅವರು ಪೂಜೆಯನ್ನ ಮಾಡಿದ್ರು. ಯೆಹೋಷಾಫಾಟನು ತನ್ನ ಹಿಂದಿನ ಹಿರಿಯನಾದಂತಹ ರಾಜನಾದಂತಹ ದಾವಿದನ ಮಾರ್ಗದಲ್ಲಿ ನಡೆದನು, ಆದ್ರಿಂದ ಅವನು ಸಮಸ್ಯೆಗಳು ಬರುವಾಗ ಆತನು ಆ ಒಂದು ಸಮಸ್ಯೆಯಿಂದ ಆತನು ಹೊರಬಂದಂತವನಾಗಿ ಜಯ ಹೊಂದಿದಂತವರಾಗಿ ಅನೇಕ ವಿಧಾನದಲ್ಲಿ ಅವರು ಆತ್ಮೀಕವಾಗಿ ಬಲಗೊಳ್ಳುವುದರ ಜೊತೆಯಲ್ಲಿ ಲೌಕಿಕವಾದ ರೀತಿಯ ಎಲ್ಲ ವಿಧವಂತಹ ಅನುಕೂಲಗಳು ಸಿಕ್ಕಿದಂತ ಈ ಭಾಗದಲ್ಲಿ ನೋಡಿದೆವು. ಆದ್ರೆ ಇಲ್ಲಿ ನ್ಯಾಯಸ್ಥಾಪನ ಪುಸ್ತಕಕ್ಕೆ ಬರುವಾಗ ಇದೇ ಇಸ್ರಾಯೇಲರು ದೇವದ್ರೋಹಿಗಳಾದರು. ಅನೇಕ ಸಂದರ್ಭಗಳಲ್ಲಿ ನಾವು ದೇವರಿಂದ ಉಪಕಾರವನ್ನ ಪಡೆಯುವಂತವರಾಗಿರ್ತೇವೆ, ದೇವರಿಂದ ಉಪಕಾರ ಪಡೆಯುವಾಗ ನಾವು ತಗ್ಗಿಸ್ಕೊಳ್ತೇವೆ ಬಗ್ಗುತ್ತೇವೆ, ಆದ್ರೆ ದೇವರಿಂದ ಉಪಕಾರವನ್ನು ಪಡೆದಾಗ ನಾವು ಆತನನ್ನ ಮರೆಯುವಂತವರಾಗಿರ್ತೇವೆ. ಅದಕ್ಕೆ ನಾವು ವಾಕ್ಯದಲ್ಲಿ ನೋಡುವಂತ ದೇವರೇ ನನಗೆ ಅತಿಯಾದಂತ ಐಶ್ವರ್ಯನ ಪಡಬೇಡ, ಮದದಿಂದ ನಿನ್ನನ್ನು ಮರೆತು ಬಿಡ್ತೇನೆ, ನನ್ನನ್ನ ನಿರ್ಗತಿಕನಾಗಿ ಮಾಡಬೇಡ, ನಾನು ನಿನ್ನನ್ನು ಬಂಕುತ್ತೇನೆ, ಓದ್ತೋತಿಗೆ ನನಗೆ ಬೇಕು ಅದನ್ನು ಕೊಡಪ್ಪ ಎಂಬುದಾಗಿ ಭಕ್ತನು ಹೇಳುವಂತ ನೋಡುವಂತವರಾಗಿದ್ದೇವೆ. ಇಲ್ಲೂ ಸಹ ನೋಡುವಾಗ ಇಲ್ಲಿ ಈ ಒಂದು ಇಸ್ರಾಯೇಲರು ಆ ಅಮೋರಿಯರ ದೇವರುಗಳನ್ನ ಅವರು ಪೂಜೆ ಮಾಡಿ ಸಾರಿ ಅವರು ಆ ಇಸ್ರಾಯೇಲ್ ದೇವ ದ್ರೋಹಿಗಳಾದ ಅಮೋರಿಯರ ದೇವರುಗಳನ್ನ ಅವರು ಪೂಜೆ ಮಾಡೋದ್ರಿಂದ ದೇವರು ಅವರನ್ನ ಮಿದ್ಯಾನರ ಕೈಗೆ ಒಪ್ಪಿಸಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದಯಮಾಡಿ ನ್ಯಾಯಸ್ಥಾಪಕರು 6ನೇ ವಚನ ಓದಿಯಾಗ, ನ್ಯಾಯಸ್ಥಾಪಕ 6:6. ಇಸ್ರಾಯೇಲ್ಯರು ಮಿದ್ಯಾನರ ದೆಸೆಯಿಂದ ಬಲು ಕುಗ್ಗಿ ಹೋಗಿ ಯೆಹೋವನಿಗೆ ಮೊರೆ ಇಟ್ಟರು. ಇಲ್ಲಿ ಇಸ್ರಾಯೇಲ್ಗೆ ತಮ್ಮ ತಪ್ಪಿನ ಅರಿವಾಯಿತು. ಯಾಕಂದ್ರೆ ಅವರಿಗೆ ಚರಿತ್ರೆ ಗೊತ್ತಿದೆ, ಯಾವ ರೀತಿಯಾಗಿ ದೇವರು ಇವರನ್ನ ಆ ಗುಲಾಮತನದಿಂದ ಐಗುಪ್ತ ದೇಶದಿಂದ ಅವನ್ನ ಬಿಡಿಸ್ಕೊಂಡು ಬಂದನು, ಅದನ್ನ ನಾವು ನೋಡಿದ್ದೇವೆ, ಅವ್ರು ತಿಳಿದಿದ್ದಾರೆ, ಅನೇಕ ವಿಧದ ಅವ್ರಿಗೆ ಗೊತ್ತು, ಎಲ್ಲವನ್ನೂ ಗೊತ್ತಿದೆ. ಆ ಗೊತ್ತಿದ್ರು ಸಹ ಅವರು ತಾವು ಮಾಡುವಂತ ಕಾರ್ಯ, ಯಾಕಂದ್ರೆ ದೇವರವಾಗಿ ನಾವು ಸ್ಪಷ್ಟವಾಗಿ ಅವ್ರಿಗೆ ಹೇಳಿದೆ, ನೀವು ಯಾವಾಗ ನನ್ನನ್ನ ಬಿಟ್ಟು ದೂರವಾಗಿ ಹೋಗುವುದಾದ್ರೆ ನಿಮಗೆ ಬರವನ್ನ ತರುವಂತವನ ಬರ ಮೊದಲನೇದ ಬರತಕ್ಕಂತೆ ಅವ್ರ ಬರ ಮೊದಲು ಬೇಟ್ ಬೀಳೋದು, ಹೊಟ್ಟೆ ಮೇಲೆ ಬೀಳೋದು, ಆಹಾರಕ್ಕಾಗಿ ಅಂತಂದ್ರೆ ನಿಮಗೆ ಬರವನ್ನ ಉಂಟು ಮಾಡ್ತೇನೆ, ಇನ್ನೊಂದು ನೀವು ಕೊಬ್ಬಿರ್ತಕ್ಕಂಥ ನಿಮ್ಮ ಶರೀರದ ಮೇಲೆ ನಾವು ಕಾರ್ಯವನ್ನು ಮಾಡ್ತೇನೆ, ಏನ್ ಕಾರ್ಯವನ್ನು ಮಾಡ್ತೇನೆ, ಅನೇಕ ರೋಗಗಳನ್ನ ತರ್ತೇನೆ ಎಂಬುದಾಗಿ, ಮತ್ತು ಅಷ್ಟೇ ಅಲ್ಲದೆ ನಿಮ್ಮನ್ನ ನೆಮ್ಮದಿಯನ್ನು ಹಾಳು ಮಾಡಿ ನಿಮ್ಮನ್ನ ಗುಲಾಮಗಿರಿಯರಾಗಿ ಮಾಡ್ತೇನೆ, ಯಾಕಂದ್ರೆ ತಿಂದು ಉಂಡು ಕೊಬ್ಬಿದಂತವರಾಗಿ ನೀವು ಮದ ತುಂಬಿದಂತವರಾಗಿ ದೇವರಿಗೆ ಸಲ್ಲಿಸಬೇಕಂತ ಗೌರವವನ್ನು ಸಲ್ಲಿಸ್ತೇ, ಅನ್ಯ ವಿಗ್ರಹಗಳೇ ನೀವು ಮಾಡುವಾಗ ದೇವರು ಮಾಡ್ತಕ್ಕಂಥ ಈ 3 ಕಾರ್ಯಗಳನ್ನೇ ಮಾಡುವಂತವನಾಗಿದ್ದಾನೆ,
ಬರ ಅಂದ್ರೆ ಆಹಾರದ ಕೊರತೆ ಮತ್ತು ಶರೀರದ ಅನೇಕ ಬೇನೆಗಳು ಮತ್ತು ಅನ್ಯರ ಕೈಗಳಿಗೆ ಗುಲಾಮರಾಗಿರುವಂತಹ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಆಗ್ತದೆ ಎಂಬುದಾಗಿ ಆತನು ಹೇಳಿದ್ದಾನೆ. ಈ ದಿನಗಳನ್ನು ಅನೇಕ ಸಂದರ್ಭದಲ್ಲಿ ನಮ್ಮಲ್ಲಿ ನಾವು ವಿಶ್ವಾಸಿಗಳು ವಾಕ್ಯವನ್ನು ಕೇಳದಂತವರು ತಪ್ಪಾದಂತ ಕಾರ್ಯಗಳನ್ನ ಮಾಡ್ತಾ ತಪ್ಪಾದ ರೀತಿಯಲ್ಲಿ ಹೋಗುವ ದೇವರು ಈ ಅನೇಕ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲ ತರುವಂತವನಾಗಿದೆ. ಆ ಸಂದರ್ಭ ನಾವು ಹೇಳ್ತೇವೆ, ಅಯ್ಯೋ ದೇವ್ರೇ ನಾ ದೇವ್ರೇ ದೇವ್ರೇ ಅಂತ ಇದನ್ನು ಯಾಕಪ್ಪ ನನಗೆ ಇದು ಬಂತು ಎಂಬುದಾಗಿ ಹೇಳುವಂತ ಸ್ಥಿತಿಯನ್ನು ನೋಡ್ತೇವೆ. ಆದ್ರೆ ಈ ಒಂದು ಸ್ಥಿತಿ ಬರೋದಕ್ಕೆ ನಾನು ಏನ್ ಕಾರಣ ಮಾಡಿದೆ? ಆತನ ರಾಜ್ಯಕ್ಕಾಗಿ ನೀತಿಗಾಗಿ ಕೊಡ್ತಾ ಆತನ ರಾಜ್ಯವನ್ನು ಕಟ್ಟುವಂತ ಕಾರ್ಯದ ನಾನು ಇದ್ದೇನು? ನಾನು ಏನ್ ಮಾಡ್ತೇನೆ ಎಂಬುದನ್ನು ಬಿಟ್ಟುಬಿಟ್ಟು ನಾವು ನನ್ನದೇ ಆದಂತ ರೀತಿ ಲೋಕದ ರೀತಿಯಲ್ಲಿ ಜೀವಿಸ್ತಿರುವಾಗ ದೇವರು ಇಂತ ಅನೇಕ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಒಂದಲ್ಲ ಒಂದು ಕಾರ್ಯವನ್ನು ಮಾಡುವಂತವನಾಗಿ ಆ ಸಂದರ್ಭದಲ್ಲಿ ನನ್ನ ತಪ್ಪಿನ ಅವರಿವು ನನ್ನ ಒಂದು ಇದು ಅವ್ರಿಗೆ ಅರಿಕೆಯನ್ನು ನಾವು ಮಾಡ್ಬೇಕು. ಅದನ್ನ ಬಿಟ್ಟು ನಾವೇನ್ ಮಾಡ್ತೇವೆ ಅಂದ್ರೆ ಅಯ್ಯೋ ದೇವ್ರೆ ನಾನು ಹಿಂಗ್ ಮಾಡದೇನಪ್ಪ ನನಗೆ ಯಾಕಪ್ಪ ಹಿಂಗ್ ಕೊಟ್ಟೆ ಅಂತ ಹೇಳ್ತೇವೆ. ನಾವು ನಿಜವಾಗಿಯೂ ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವಾಗ ನಮ್ದೇ ಆದಂತೆ ನಾವು ಆಲೋಚನೆ ಮಾಡಿ ನಿಜವಾಗ ನಾನು ಶುದ್ಧ ಜೀವಿತವನ್ನ ಜೀವಿಸ್ತಾ ಇದ್ದೇನೆ, ಈಗ ಇದು ಒಂದು ಸಮಸ್ಯೆಗಳು ಬರೋದಕ್ಕೆ ಯಾರು ಕಾರಣ ಆಗಿದ್ರಾಗ ನಾವು ಅವಲೋಕನ ಮಾಡಿಕೊಳ್ಳೋ ಖಂಡಿತವಾಗಿ ಉತ್ತರ ನಮ್ಮಲ್ಲೇ ಉಂಟು. ಹೌದು, ನನ್ನ ಈ ಒಂದು ಕಾರಣಕ್ಕೆ ನಾನೇ ಕಾರಣ, ನನ್ನ ನಡೆದೇ ಕಾರಣ ಎಂಬುದಾಗಿ ನಾವು ಆಲೋಚನೆ ಮಾಡಿಕೊಳ್ಳೋದು. ಇಲ್ಲೂ ಸಹ ಇಸ್ರಾಯೇಲರಿಗೆ ಅವರಿಗೆ ಅವರ ಒಂದು ತಪ್ಪಿನ ಅರಿವು ಆದಂತ ನಾವು ನೋಡ್ತೇವೆ. ಅವರ ತಪ್ಪಿನ ಅರಿವಾದಾಗ ಅವರು ದೇವರ ಬಳಿಗೆ ಬಂದು ಮೊರೆಯನ್ನ ಇಟ್ಟರು ಅಂತ ನೋಡ್ತೇವೆ. ಕರ್ತನಲ್ಲಿ ಪ್ರಿಯರಾದವರೇ, ಅನೇಕ ಸಂದರ್ಭ ನಾವು ತಪ್ಪಿ ಹೋಗಿದ್ರೆ ಸೋತು ಹೋಗಿದ್ರೆ ಬಿದ್ದು ಹೋಗಿದ್ದರೆ ನಾವು ನಮ್ಮ ತಪ್ಪನ್ನು ಆತನ ಮುಂದೆ ಅರಿಕೆಯನ್ನು ಮಾಡಿಕೊಳ್ಳೋ ನೀತಿವಂತನಾದಂತ ದೇವರು ಆತನ ತಪ್ಪುಗಳನ್ನ ಕ್ಷಮಿಸುವಂತವನಾಗಿದ್ದಾನೆ. ವಾಕ್ಯದ ಒಂದು ಏಳೆಪ್ಪ ಸಾರ್ ಕ್ಷಮಿಸುವ ದಯಮಾಡಿ ಏಳೆಪ್ಪ ಸಾರ್ ಕ್ಷಮಿಸಿದ ತಪ್ಪಿನ ಮೇಲೆ ತಪ್ಪು ಮಾಡುವಂತಲ್ಲ ಅದರ ಅರ್ಥ. ಆದರೆ ದೇವರು ಮನಮರುಗುವಂತ ದೇವರು ಆತನಾಗಿದ್ದಾನೆ, ಆತನ ತಪ್ಪನ್ನ ಕ್ಷಮಿಸುವಂತವನು ಆಗಿರುವಂತವನಾಗಿದ್ದಾನೆ ಎಂಬ ವಾಕ್ಯ ಹೇಳ್ತದೆ. ಇಲ್ಲಿ ಸಹ ಇಸ್ರಾಯೇಲರು ಅವರ ತಪ್ಪನ್ನ ಅವರ ಅರಿವನ್ನ ಮಾಡಿಕೊಂಡು ಬಂದಾಗ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಗಿದ್ಯೋನನ್ನ ಅವರು ಆರಿಸಿಕೊಂಡು ಎಂಬ ನೋಡ್ತೇವೆ. ದಯಮಾಡಿ ಆರನೇ ಅಧ್ಯಾಯ 25-32 ವಚನಕ್ಕ, ಆರನೇ ಅಧ್ಯಾಯ 25-32 ವಚನ. ಅದೇ ದಿನ ರಾತ್ರಿಯಲ್ಲಿ ಯಹೋವನು ಅವನಿಗೆ, ನೀನು ನಿನ್ನ ತಂದೆಯ ಹೋರಿಗಳಲ್ಲಿ ಒಂದು ಚಿಕ್ಕ ಹೋರಿಯನ್ನು 7 ವರ್ಷದ ಇನ್ನೊಂದು ಹೋರಿಯನ್ನು ತೆಗೆದುಕೊಂಡು ಹೋಗಿ ನಿನ್ನ ತಂದೆಯು ಕಟ್ಟಿರುವ ಬಾಳನ ಯಜ್ಞವೇದಿಯನ್ನು ಕೆಡವಿ ಅದರ ಬಳಿಯಲ್ಲಿರುವ ಅಶೇರವೆಂಬ ವಿಗ್ರಹ ಸ್ತಂಭವನ್ನು ಕಡಿದು ಹಾಕಿ ಈ ಗುಡ್ಡದ ಶಿಖರದಲ್ಲಿ ಯಹೋವನಿಗೋಸ್ಕರ ನೇಮಕವಾದ ರೀತಿಯಿಂದ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ನೀನು ಕಡಿದು ಹಾಕಿದ ಅಶೇರ ವಿಗ್ರಹ ಸ್ತಂಭದಿಂದ ಬೆಂಕಿ ಮಾಡಿ ಆ ಎರಡನೆಯ ಹೋರಿಯನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸು ಎಂದು ಹೇಳಿದನು. ಇಲ್ಲಿ ನೋಡಿ ಕರ್ತನ ಪ್ರಿಯರಾದವರೇ, ಈಗ ಇನ್ನು ಗಿಜ್ಜಿಯನ್ನ ದೇವರು ಆರಿಸ್ಕೊಂಡ, ಗಿಜ್ಜಿಯನ ಸ್ಥಿತಿ ಏನೆಂದಾಗ ನೋಡ್ತೇವೆ. ಬಲಹೀನವಾದಂತವನು, ಅವನನ್ನು ಆರಿಸ್ಕೊಂಡು ದೇವರು ಅವನಿಗೆ ಅನೇಕ ಕಾರ್ಯಗಳನ್ನು ಮಾಡುವಾಗ ಇಲ್ಲಿ ನಾವು ನೋಡಿದಂತವನು ಈ ಒಂದು ಬಾಳನ ಯಜ್ಞವೇದಿಗಳನ್ನ ಕೆಡವಿದನು, ಅಶೇರ ವಿಗ್ರಹಗಳ ಕಂಬಗಳನ್ನು ಕಡಿದು ಹಾಕಿದನು, ಮತ್ತು ಯಹೋವನಿಗೆ ಅವನು ಯಜ್ಞವೇದಿಯನ್ನು ಕಟ್ಟಿ ಸರ್ವಾಂಗ ಹೋಮವನ್ನ ಆತನು ಮಾಡಿದ. ಅಂದ್ರೆ ದೇವರ ಮಾತಿಗೆ ಆತನು ವಿಧೇಯನಾದನು. ದೇವರು ಆ ಒಂದು ಗಿದ್ಯೋನನ್ನ ಆರಿಸಿಕೊಂಡು ಅವನು ಕಾರ್ಯವನ್ನು ಮಾಡಿದ. ಈಗ ಇಸ್ರಾಯೇಲರು ತಮ್ಮ ಹಳೆ ಸ್ವಭಾವವನ್ನ ಹಳೆ ಕಾರ್ಯವನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡಿದ್ದಾರೆ. ದೇವರ ಕಡೆಗೆ ತಿರುಗಿಕೊಂಡಾಗ ಮತ್ತೆ ಸೈತಾನನು ತನ್ನ ಕಾರ್ಯವನ್ನ ಪ್ರಾರಂಭ ಮಾಡಿ ಯಾವ ರೀತಿ ಯಹೋಶಾಫಾಟ್ನ ಜೀವಿತದಲ್ಲಿ ಆಯ್ತೋ ಯಹೋಶಾಫಾಟ್ ಮಾಡ ಅದೇ ರೀತಿ ಇಲ್ಲಿ ಸಹ ನಾವು ನೋಡುವಾಗ ಈ ಒಂದು ಆರನೇ ಅಧ್ಯಾಯ 33 ವಚನ ದಯಮಾಡಿ 6:33. ಇಷ್ಟರಲ್ಲಿ ಮಿದ್ಯಾನ್ಯರು ಅಮಾಲೇಕ್ಯರು ಮೂಡಣ ದೇಶದವರು ಕೂಡಿ ಹೊಳೆ ದಾಟಿ ಬಂದು ಇಸ್ರೇಲಿನ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡರು. ಇಲ್ಲಿ ನೋಡುವಾಗ ಮೊದಲ ರೀತಿ ದೆವ್ವಗಳೆಲ್ಲ ಒಟ್ಟಾಗಿ ಸೇರಿದ್ದೇವೆ, ವಿರೋಧಿಗಳೆಲ್ಲ ಒಟ್ಟಾಗಿ ಸೇರಿದ್ದೇವೆ. ಯಾವ ರೀತಿಯಾಗಿ ನಾವು ಹೊಸವಡಬಡ ಕಾಲದಲ್ಲಿ ಆ ಒಂದು ದುಷ್ಟ ಶಕ್ತಿಗಳು ಬಂದು ಸೇರ್ಕೊಂಡು ಬಂದು ಆ ಒಂದು ದೆವ್ವಿಡದ ಮೇಲೆ ಅವು ನೋಡುವಾಗ ಅಲ್ಲಿ ಬಂದಾಗ ಅವನು ರಂಗೋಲಿ ಎಲ್ಲ ಶುದ್ಧ ಮಾಡುವಾಗ ಆ ಒಂದು ಸ್ಥಿತಿಯನ್ನು ನೋಡ್ತೀವಿ. ಇಲ್ಲೂ ಸಹ ಇವ್ರು ಏನ್ ಮಾಡ್ತಾರೆ, ಸೈತಾನು ಅನೇಕ ಕಾರ್ಯಗಳು ಮಾಡೋದಕ್ಕೆ ಇದು ಸಹ ಒಂದು ಉದಾಹರಣೆ. ಇಲ್ಲಿ ಅವರ ಮೇಲೆ ಯುದ್ಧಕ್ಕೆ ಬಂದಂತ ಮಿದ್ಯಾನರು ಅಮಾಲೇಕರು ಮತ್ತು ಮೂಡಣ ದೇಶವರು ಅನೇಕರು ಇವರಿಗೆ ಯುದ್ಧವನ್ನ ಮಾಡ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಇಲ್ಲಿ ಯುದ್ಧಕ್ಕೆ ಬಂದಾಗ ಇವರು ಒಂದು ಸೈನ್ಯವನ್ನ ಗಿದ್ಯೋನನ್ನು ಕೂಡಿಸುವಾಗ ಅಲ್ಲಿ 32,000 ಜನರು ಬಂದು ಅಲ್ಲಿ ಸೇರಿದ್ರು ಎಂದ ನೋಡ್ತೇವೆ. ಆ ಸಂದರ್ಭದಲ್ಲಿ ಧೈರ್ಯವಿಲ್ಲದವರೆಲ್ಲ ನೀವು ಮಾಡೋದು ಬೇಡ, ಅಲ್ಲಿ ಅನೇಕ ಸಮಯ ಹಿಡಿತದೆ.
ಹೇಳುವಾಗ ಯಾರಿಗೆ ಧೈರ್ಯವಿಲ್ಲವೋ, ನೀ ಧೈರ್ಯವಿಲ್ಲದಾರು ಹೊರಟೋಗಿ ಎಂಬುದಾಗಿ ಹೇಳುವಾಗ ಅಲ್ಲಿ 22,000 ಜನ ಹೊರಟೋಗಿ 10,000 ಜನರು ಉಳಿಯುವಂತದ್ದು ನೋಡ್ತೇವೆ. ಅದೇ ರೀತಿ ನಾವು 7ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಒಂದು ಪರೀಕ್ಷೆಯನ್ನು ಇಡುವಂತವರಾಗಿದ್ದಾರೆ. ಅವರನ್ನು ಹಳ್ಳದ ಹತ್ರ ಕಂದುಕೊಂಡು ಹೋಗು, ನೀರು ಕುಡಿಯುವಂತ ರೀತಿ ಅಂತಾನೆ. ಕೈಯಿಂದ ಯಾರು ನೀರನ್ನು ಎತ್ತುಕೊಂಡಿದ್ದಾರೋ, ನಾಯಿಗೆಯಿಂದ ನೀರನ್ನು ನೆಕ್ತಾರೋ ಎಂಬುದಾಗಿ ಬೇರೆ ಬೇರೆ ಭಾಗವನ್ನು ಮಾಡುವಾಗ ಅಲ್ಲಿ ನಾಲಿಗೆಯಿಂದ ನೆಕ್ಕಿದಂತವರು 300 ಜನ ಮಾತ್ರ ಸಿಕ್ಕಿದರು ಎಂಬುದಾಗಿ ನೋಡ್ತೇವೆ. ಹಾಗೆ 7ನೇ ಅಧ್ಯಾಯ ದಯಮಾಡಿ 22ನೇ ವಚನ ಓದಿಕ. 7:22 ಆ 300 ಮಂದಿಯು ಕೊಂಬುಗಳನ್ನು ಊದುತ್ತಿರುವಲ್ಲಿ ಪಾಳೆಯದವರು ಒಬ್ಬರನ್ನೊಬ್ಬರು ಹತ ಮಾಡಿಕೊಳ್ಳುವಂತೆ ಯೆಹೋವನು ಮಾಡಿದನು. ಪಾಳೆಯದವರು ಚೆರೇದದ ದಾರಿಯಲ್ಲಿರುವ ಬೇತ್ ಪೀಠದವರೆಗೂ ತಿಬ್ಬಾತಿನ ಬಳಿಯಲ್ಲಿರುವ ಆಬೇಲ್ಮೆ ಹೋಲಾ ಪ್ರಾಂತ್ಯದವರೆಗೂ ಓಡಿ ಹೋದರು. ಇಲ್ಲಿ ಗಿದ್ಯೋನನಿಗೆ ಜಯ ಸಿಕ್ತು. ಅವರು ಯುದ್ಧವನ್ನೇ ಮಾಡದೆ ದೇವರು ಅವರಿಗೆ ಜಯವನ್ನ ಕೊಟ್ಟ. ದೇವರ ವಾಕ್ಯ ಹೇಳುವಂತಹದ್ದು, ಯೆಹೋವನು ನಿಮಗಾಗಿ ಯುದ್ಧವನ್ನ ಮಾಡುವಂತವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಆಜ್ಞೆಗಳಿಗೆ ಆತನಿಗೆ ವಿಧೇಯರಾಗಿ ನಾವು ಇರುವುದಾದ್ರೆ ಆತನು ನಮ್ಮ ಪರವಾಗಿ ನಿಂತು ಅನೇಕ ಕಾರ್ಯಗಳನ್ನ ಆತನು ಮಾಡುವಂತವನಾಗಿದ್ದಾನೆ ಎಂಬುದಾಗಿ ಈ 2 ಘಟನೆಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ನಾನು ಹಾಗೆ ಸುಮಾರು ದಾನಿಯೇಲ ಮತ್ತು ಇವರು ಚರಿತ್ರೆಯನ್ನು ಸಹ ಬರ್ಕೊಂಡಿದ್ದೇವೆ. ಶದ್ರಕ್ ಮೇಶಕ್ ಅಭಿಜ್ಞೆಗೋ ಮತ್ತು ಹಾಗೆ ಅಪೋಸ್ತಲರ ಸೆರೆಗಳಲ್ಲಿ ಇಡುವಾಗ ಯಾವ ರೀತಿ ಬಿಡಿಸ್ತಾ ಇದ್ದಾರೆ, ಸಮಯ ಪ್ರಯೋಜನ ನಾನು ಇಲ್ಲಿಗೆ ನಿಲ್ಲಿಸುವಂತವನಾಗಿರ್ತೇನೆ. ಇಲ್ಲಿ ನೋಡುವಾಗ ದೇವರು, ಯಾವಾಗ ದೇವರಿಗೆ ನಾವು ಒಪ್ಪಿಸಿಕೊಡುವಾಗ ನಮ್ಮೆಲ್ಲ ಪೂರ್ವಸ್ಥಿತಿಗಳನ್ನ ಬಿಟ್ಬಿಟ್ಟು 100ಕ್ಕೆ 100 ಭಾಗ ಆತನಿಗೆ ವಿಧೇಯರಾಗಿ ಆತನ ಅಸಹ್ಯ ಪಡುವಂತ ಕಾರ್ಯಗಳನ್ನ ಬಿಡುವಾಗ ದೇವರು ನಮ್ಮ ಸಂಗಡ ಇರುವಂತವನಾಗಿದ್ದಾನೆ. ದೇವರ ಮುಂದೆ ನಾವು ಯಥಾರ್ಥರಾಗಿರ್ಬೇಕು, ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು, ನಮ್ಮಲ್ಲಿ ಬಲವಿಲ್ಲ ಎಂಬುದಾಗಿ ನಾವು ಹೇಳುವಾಗ ದೇವರ ವಾಕ್ಯ ನಮಗೆ, ನಾನು ಯೆಹೋವನು ನಿಮಗಾಗಿ ಯುದ್ಧವನ್ನ ಮಾಡ್ತಾನೆ ಎಂಬುದಾಗಿ ಈ ದಿನಗಳಲ್ಲಿ ಸಹ ದೇವರು ನಮ್ಮನ್ನ ಈ ಭಯಂಕರವಾದಂತಹ ಅಂಧಕಾರದ ದೀಪತಿಯ ಲೋಕದಲ್ಲಿ ಆತನು ನಮ್ಮ ಸಂಗಡ ಇದ್ದು ಆತನು ಯುದ್ಧವನ್ನ ಮಾಡುವಂತವನಾಗಿದ್ದಾನೆ. ಈ ದಿನ ನಾವು ಯಾರ ಮೇಲೆ ಅವಲಂಬಿತವಾಗಿದ್ದೇವೆ, ಯಾವುದರ ಮೇಲೆ ನಾವು ಹೆಚ್ಚಳವನ್ನು ಪಡ್ತಾ ಇದ್ದೇವೋ, ನನ್ನ ಲೌಕಿಕವಾದಂತಹ ಸ್ಥಾನಮಾನವೋ ಐಶ್ವರ್ಯವೋ ಅಂತಸ್ತೋ ಉದ್ಯೋಗವೋ ಯಾವುದ್ರ ಮೇಲೆ ನಾನು ಬಲವನ್ನ ನಾನು ಹಾಕೊಂಡಂತವನಾಗಿದ್ದೇನೆ. ಹೌದು, ಕರ್ತನ ಪ್ರಿಯರಾದರೆ ಯಾಕಂದ್ರೆ ವ್ಯರ್ಥ ವ್ಯರ್ಥ ಸಮಸ್ತ ವ್ಯರ್ಥ. ಆದ್ರೆ ನಾವು ಆತನ ಮೇಲೆ ಹಾಕಿಕೊಂಡಿರುವಾಗ ಆತನು ಅದ್ಭುತವಾಗಿ ಆಚರಿಸ್ತಾನೆ. ನಾವು ಇವುಗಳೆಲ್ಲರಿಗಿಂತ ಹೆಚ್ಚಿಡಬೇಕಿಂತ ದೇವರು ನನ್ನ ಸಂಗಡ ಇದ್ದಾನೆ, ದೇವರು ನನ್ನ ನಡೆಸ್ತಾನೆ ಎಂಬುದಾಗಿ ಹೇಳುವಾಗ ನಾವು ಎಷ್ಟೋ ಹೆಚ್ಚಳವನ್ನ ಪಟ್ಕೊಳ್ಳುವಂತವರಾಗಿರ್ಬೇಕು. ಆದ್ರೆ ಅನೇಕ ಸಂದರ್ಭಗಳಲ್ಲಿ ನಾವು ಅದನ್ನು ಹೇಳುವುದಕ್ಕೆ ಹಿಂಜರಿಯುವಂತ ಸ್ವಭಾವವನ್ನ ನೋಡ್ತೇವೆ. ಅನೇಕ ಸಂದರ್ಭದಲ್ಲಿ ನಾವು ನಮ್ಮದೇ ಆದಂತಹ ವಿಚಾರಗಳನ್ನು ಹೇಳಿ ಹೆಚ್ಚಳವನ್ನು ಪಡುವಂತವರಾಗಿದ್ದೇವೆ. ಆದ್ರೆ ನಾವು ಹೆಚ್ಚಳ ಕೊಡಬೇಕಾಗಿದ್ದು ದೇವರು ನನ್ನ ಸಂಗಡ ಇರುವುದರಿಂದ ಅದು ನನಗೆ ಹೆಚ್ಚಳ ಎಂಬುದಾಗಿ ನಾವು ಹೇಳುವಂತವರು ಆಗಿರ್ಬೇಕು. ಆತ ನಮ್ಮ ಸಂಗಡ ಇರುವಂತವನಾಗಿದ್ದೇನೆ. ಯಾವ ರೀತಿ ವಾಗ್ದಾನ ಮಾಡದಂತನು ಯೆಶಾಯ 49:14 ನಿನ್ನನ್ನು ಮರೆಯ ನಿನ್ನ ಹಂಗೆ ಚಿತ್ಸ್ಕೊಂಡಿದ್ದೇನೆ ಎಂಬುದಾಗಿ ಲೋಕ ಎಲ್ಲರೂ ಮರ್ತಿರ್ಬೋದು, ಬಡ ಹುಟ್ಟಿದವರು ಮಾಡಿರ್ಬೋದು, ಮಕ್ಕಳು ಮೊಮ್ಮಕ್ಕಳು ಮರೆತಿರ್ಬೋದು. ಆದ್ರೆ ದೇವರು ಆತನು ಎಂದಿಗೂ ಮರೆಯುವಂತವನಲ್ಲ. ಮತ್ತು ಮತ್ತಾಯದ ಹೋದಾಗೆ ಯುಗದ ಸಮಾಪ್ತಿಯವರಿಗೆಲ್ಲ ದಿನ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಮತ್ತು ಹಾಗೆ ನಾವು ನೋಡ್ತಾ ಬಂದ ಯೆಶಾಯ 49 ನಾನು ನಿನ್ನನ್ನೇ ಬಲಪಡಿಸ್ತೇನೆ ಎಂದಾಗಿ ಹೇಳಿದ್ದಾನೆ. ಕರ್ತನಲ್ಲಿ ಪ್ರಿಯರಾದವರೇ, ಇಂತಹ ದೇವರು, ಅಭಯವನ್ನ ನೀಡಿದಂತ ದೇವರು ಈ ಲೋಕದಲ್ಲಿ ನಮ್ಮನ್ನ ನಡೆಸುವಾಗ ನಾವೆಂತ ಸೌಭಾಗ್ಯವಂತರು. ನಮ್ಮೆಲ್ಲ ಆತನ ಅಸಹ್ಯ ಪಡ್ತಕ್ಕಂತಹ ಇಷ್ಟಪಡದಂತ ಕಾರ್ಯಗಳನ್ನು ನಾವು ತಿಳಿಸಿ ಬಿಟ್ಟಿರುವುದಾದ್ರೆ ಯಾವ ರೀತಿಯಾಗಿ ಯೆಹೋಷಾಫಾಟನ ಮೂಲಕ ಯೆಹೂದ್ಯರಿಗೆ ಜಯವನ್ನ ಕೊಟ್ಟನೋ, ಇಸ್ರೇಲರಿಗೆ ಗಿದ್ಯೋನ ಮೂಲಕ ಜಯವನ್ನ ಕೊಟ್ಟನೋ, ಅದೇ ರೀತಿ ಈ ದಿನ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ನಡೆಸುವಿಕೆ ಮೂಲಕ ಈ ಲೋಕದಲ್ಲಿ ಆತನು ನಮಗೆ ಜಯವನ್ನ ಕೊಡುವಂತವನಾಗಿದ್ದಾನೆ. ವಾಕ್ಯ ಎಲ್ಲಿ ಬಿದ್ದು ಹೋಗಿದ್ದೀರೋ ಅಲ್ಲಿಂದ ಎದ್ದು ಬರಬೇಕು, ಎಲ್ಲಿ ಸೋತು ಹೋಗಿದ್ದೇವೋ ಅಲ್ಲಿಂದ ಎದ್ದು ಬರಬೇಕು. ಆ ರೀತಿಯಾಗಿ ನಾವು ಜೀವಿಸುವಾಗ ಅದ್ಭುತನಾದಂತ ದೇವರು ಖಂಡಿತವಾಗಿಯೂ ನಮ್ಮ ತಪ್ಪು ಅಪರಾಧವನ್ನು ಮನ್ನಿಸಿ ಈ ಲೋಕದಲ್ಲಿ ಆತ ನಮ್ಮನ್ನು ನಡೆಸುವಂತವನಾಗಿದ್ದಾನೆ. ಕರ್ತನು ನಮ್ಮ ಸಂಗಡ ಇದ್ದಾನೆ. ಆ ಧೈರ್ಯದಿಂದ ಈ ಲೋಕದಲ್ಲಿ ಜೀವಿಸೋಣ. ಜೀವಿಸುವಾಗ ಯಾವುದೇ ಎಡರು ತೊಡಗಿಡ್ಬೋದು ಸಹ, ನಾವು ಸೋತು ಹೋಗದೆ ಬಿದ್ದು ಹೋಗದೆ ಆತನ ಒಪ್ಪಿಸ್ಕೊಡುವಾಗ ಖಂಡಿತವಾಗಿ ದೇವರು ನಮ್ಮನ್ನ ನಡೆಸುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ